ಇಷ್ಟು ಜೋಶ್ ಸಾಲಲ್ಲ ಹಿಂದೆ ಇರೋರೆಲ್ಲರೂ ಸೂಪರ್ ರೋನಿ ರೋನಿ ದ ರೂಲರ್ ನಿಮ್ಮ ಕಡೆ ರೋನಿ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಕಡೆಯಿಂದ ಬರಬೇಕಲ್ವಾ ಜೋಶ್ 3 2 1 ಇನ್ನೊಂದ್ಸಲ ನಿಮ್ಮೆಲ್ಲರಿಗೂ ಕೂಡ ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟಾಕಿರೋ ರೋನಿ ದ ರೂಲರ್ ಚಿತ್ರದ ಟೀಸರ್ ಲಾಂಚ್ ಕಾರ್ಯಕ್ರಮಕ್ಕೆ ಸುಸ್ವಾಗತ ಈ ದಿನಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ದರು ರೋನಿ ಚಿತ್ರದ ಪೋಸ್ಟರ್ ಲಾಂಚ್ ಆದ್ಮೇಲೆ ಏನಪ್ಪಾ ಪೋಸ್ಟರ್ ಇಷ್ಟೊಂದು ಚೆನ್ನಾಗಿದೆಯಲ್ಲ ನಮ್ಮ ಹೀರೋ ಕಿರಣ್ ರಾಜ್ ಬೇರೆ ತರನೇ ಕಾಣಿಸ್ತಾ ಇದ್ದಾರಲ್ಲ ಹೀಗೂ ನಾವು ಕಿರಣ್ ರಾಜ್ ಅವರನ್ನ ನೋಡಬಹುದಾ ಅಂತ ಹೇಳಿ ಅವತ್ತು ಅಂದುಕೊಂಡಿದ್ರು ಅವತ್ತಿಂದ ಇವತ್ತಿನ ಈ ಸುದಿನಕ್ಕಾಗಿ ಈ ಒಂದು ದಿನಕ್ಕಾಗಿ ಪ್ರತಿಯೊಬ್ಬರು ಕೂಡ ಕಾತರದಿಂದ ಕಾಯ್ತಾ ಇದ್ದರು ಆ ಸುದಿನ ಬಂದೇ ಬಿಟ್ಟಿದೆ ಯಾವಾಗ ಅವರ ಪೋಸ್ಟರ್ ಅನ್ನು ನೋಡಿದ್ರೋ ಪ್ರತಿಯೊಬ್ಬರು ಕೂಡ ದಿಲ್ ಖುಷಿ ಇನ್ನೊಂದು ವಿಷಯ ಅವರ ಅಭಿಮಾನಿಗಳಿಗೆ ಗೊತ್ತಾಗುತ್ತೆ ಅವರ ಹೀರೋ ಕಿರಣ್ ರಾಜ್ ಅವರ ಹುಟ್ಟು ಹಬ್ಬ ಅಂದ್ರೆ ಇವತ್ತು ಜೂನ್ ಜುಲೈ 5ನೇ ತಾರೀಕು ಟೀಸರ್ ಲಾಂಚ್ ಅಂತ ಗೊತ್ತಾದಾಗ ಡಬಲ್ ಧಮಾಕ ಅಲ್ವಾ ಒಂದ ಕಡೆ ರೋನಿ ಚಿತ್ರದ ಟೀಸರ್ ಲಾಂಚ್ ಇನ್ನೊಂದ ಕಡೆ ಅವರ ಹೀರೋ ಹುಟ್ಟಿದ ಹಬ್ಬದ ದಿವಸವೇ ಚಿತ್ರತಂಡ ಟೀಸರ್ ಲಾಂಚ್ ಮಾಡ್ತಾ ಇದೆ ಅನ್ನೋದು ಡಬಲ್ ಧಮಾಕ ಈ ಒಂದು ದಿನಕ್ಕಾಗಿ ಪ್ರತಿಯೊಬ್ಬರು ಕಾಯ್ತಾ ಇದ್ದರು ಯಾಕಂದ್ರೆ ಅವರ ದೇಹನ ಹುರಿಗೊಳಿಸಿದಿರಬಹುದು ಸಿಕ್ಸ್ ಪ್ಯಾಕ್ ಮಾಡಿ ನಾನು ಈಗ ತಾನೇ ಆಫೀಸ್ ಇಂದ ಬಂದಾಗ ಕಿರಣ್ ರಾಜ್ ಅವರನ್ನ ಅವರ ಬಿಗ್ ಬಾಸ್ ಗೆ ಹೋಗಿ ವಾಪಸ್ ಬಂದಾಗ ಅವರಿಗೆ ಮೇಕಪ್ ಮಾಡಿದವನೊಬ್ಬ ನನಗೆ ಮಾತಾಡ್ತಾ ಇದ್ದ ಏನ್ ಮೇಡಂ ಗೊತ್ತೇ ಆಗಲ್ವಲ್ಲ ಕಿರಣ್ ರಾಜ್ ಅವರು ಎಷ್ಟೊಂದು ಚೇಂಜ್ ಆಗಿದ್ದಾರೆ ಅಂತ ಸೊ ಹೊಸ ಕಿರಣ್ ರಾಜ್ ಅವರನ್ನ ನಾವು ಈ ಚಿತ್ರದ ಮೂಲಕ ನೋಡ್ತಾ ಇದೀವಿ ಟಿವಿ ಪ್ರಪಂಚದ ಅತಿ ದೊಡ್ಡ ಸೂಪರ್ ಸ್ಟಾರ್ ಅಂದ್ರೆ ಕಿರಣ್ ರಾಜ್ ಕಿರಣ್ ರಾಜ್ ಅವರನ್ನ ಟಿವಿ ಮೇಲೆ ನೋಡಿದಾಗ್ಲೇನೆ ಅವರ ಅಭಿಮಾನಿಗಳು ಹಳ್ಳಿ ಹಳ್ಳಿಗಳಲ್ಲಿ ಶಿಳ್ಳೆ ಚಪ್ಪಾಳೆ ಹೊಡಿತಾ ಇದ್ರು ನಿಜ ತಾನೇ ಇನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡಿದ ಮೇಲೆ ಬರೀ ಶಿಳ್ಳೆ ಚಪ್ಪಾಳೆ ಅಷ್ಟೇ ಅಲ್ಲ ಕುಡಿದು ಕುಪ್ಪಳಿಸೋದಂತೂ ಗ್ಯಾರಂಟಿ ಈ ಒಂದು ಸೆಲೆಬ್ರೇಷನ್ ರೋನಿ ಚಿತ್ರದ ಪೋಸ್ಟರ್ ಲಾಂಚ್ ಆದಾಗ್ಲಿಂದನೂ ಕೂಡ ಶುರು ಆಗಿದೆ ಆ ಸೆಲೆಬ್ರೇಷನ್ ಹೀಗೆ ಮುಂದುವರಿಯುತ್ತೆ ಚಿತ್ರ ರಿಲೀಸ್ ಆದ್ಮೇಲೆ ಆ ಒಂದು ಸೆಲೆಬ್ರೇಷನ್ ಇಮ್ಮಡಿ ಆಗುತ್ತೆ ಯಾಕಂದ್ರೆ ಈ ಸಿನಿಮಾದ ಒಂದು ಪೋಸ್ಟರ್ ಇರಬಹುದು ಅವರೊಂದಷ್ಟು ಗ್ಲಿಂಪಸ್ ಗಳನ್ನ ಬಿಡ್ತಾನೆ ಇದ್ದಾರೆ ಸೋಶಿಯಲ್ ಮೀಡಿಯಾದಲ್ಲಿ ಅದನ್ನೆಲ್ಲ ನೋಡಿದಾಗ ಇಲ್ಲ ಗುರು ಈ ಚಿತ್ರ ಏನೋ ಒಂದು ಮಾಡೇ ಮಾಡುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಚಿತ್ರತಂಡಕ್ಕಷ್ಟೇ ಅಲ್ಲ ಅವರ ಅಭಿಮಾನಿಗಳಲ್ಲಿ ಮೂಡ್ತಾ ಇದೆ ಕಾರಣ ಅಷ್ಟು ಡೆಡಿಕೇಟೆಡ್ ಆಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಕಿರಣ್ ರಾಜ್ ಅವರು ಸ್ಟೇಜ್ ಮೇಲೆ ಬಂದ ಮೇಲೆ ಅವರನ್ನ ನೀವೆಲ್ಲ ವಿಶ್ ಮಾಡೇ ಮಾಡ್ತೀರಾ ಓಕೆ ಸೊ ಕಿರಣ್ ರಾಜ್ ಅವ್ರಿಗೆ ನೀವು ಮತ್ತೆ ವಿಶ್ ಮಾಡಿ ಆದ್ರೆ ಬಿಗಿನಿಂಗ್ ಅಲ್ಲಿ ನಾವು ಅವ್ರು ವಿಶ್ ಮಾಡದೆ ಶುರು ಮಾಡಿದ್ರೆ ಚೆನ್ನಾಗಿರಲ್ಲ ಸೊ ಎಲ್ಲಿ ಕೂತಿದ್ದೀರಾ ಅಲ್ಲಿಂದನೇ ಕಿರಣ್ ರಾಜ್ ಅವರಿಗೆ ಹ್ಯಾಪಿ ಬರ್ಡೇ ಜೋರಾಗಿ ಹೇಳಿ 3 2 1 ಕಿರಣ್ ರಾಜ್ ಅವರು ಅವ್ರಿಗೆ ನಾವೊಂದು ಬಿರುದನ್ನ ಅಧಿಕೃತವಾಗಿ ಕೊಡೋದಾದ್ರೆ ಡೆಡಿಕೇಟೆಡ್ ಸ್ಟಾರ್ ಅಂತ ಕರಿಬಹುದು ಯಾಕಂದ್ರೆ ಅಷ್ಟು ರಿಸ್ಕ್ ತಗೊಂಡು ಈ ಚಿತ್ರಕ್ಕೆ ಏನೆಲ್ಲ ಬೇಕು ಇಡೀ ಟೀಮ್ ಸಿದ್ಧ ಆಗಿರುವಾಗ ನಾನ್ಯಾಕೆ ಮಾಡಬಾರ್ದು ಅದನ್ನ ಅಂತ ಹೇಳಿ ಚಾಲೆಂಜ್ ಆಗಿ ತಗೊಂಡು ಅದು ಮಾಡ್ತಾ ಇದ್ದಾರೆ ಅದು ಪ್ರತಿ ಹಂತದಲ್ಲಿ ನಮಗೆ ಕಾಣಿಸ್ತಾ ಇದೆ ಇನ್ನೊಂದು ವಿಚಾರ ನಾನು ನಿಮ್ಮೆಲ್ಲರಿಗೂ ಹೇಳಲೇಬೇಕು ನಾನು ಸಾಕಷ್ಟು ಕಡೆ ಈ ಚಿತ್ರದ ಬಗ್ಗೆ ಓದ್ತಾ ಇದ್ದಾಗ ಹೊಸಬರು ಸೇರ್ಕೊಂಡು ಏನೋ ಕಮಾಲ್ ಮಾಡಕ್ ಹೊರಡ್ತಾ ಇದ್ದಾರೆ ಅಂತ ಪ್ರತಿಯೊಂದು ಕಡೆ ಬರೀತಾ ಇದ್ರಿ ನಾನು ಆಮೇಲೆ ನೋಡಿದೆ ಈ ಸಿನಿಮಾ ಟೀಮ್ನಲ್ಲಿರೋರು ಯಾರು ಹೊಸಬ್ರಲ್ಲ ಡಿ ಓ ಪಿ ಇರ್ಬೋದು ಸ್ಟಂಟ್ ಮಾಸ್ಟರ್ ಇರ್ಬೋದು ನಿರ್ದೇಶಕರು ಇರ್ಬೋದು ನಮ್ಮ ಹೀರೋ ಇರ್ಬೋದು ಪ್ರತಿಯೊಬ್ಬರು ಕೂಡ 10ರಿಂದ 15 ವರ್ಷ ಪಳಗಿರೋರೆ ಸೊ ಇದು ಹೊಸಬ್ರ ತಂಡ ಅಲ್ಲ ಪಳಗಿರೋ ಅಂತಹ ಅನುಭವಿ ತಂಡದಿಂದ ಮಾಡುವಂತಹ ಚಿತ್ರ ಇದು ಮಾಡ್ತಾ ಇರುವಂತಹ ಚಿತ್ರ ಆ ಟೀಸರ್ ಅನ್ನ ನೋಡಿದ್ರೆ ಖಂಡಿತ ನಿಮ್ಗೆ ಅದು ಗೊತ್ತಾಗುತ್ತೆ ಸೊ ಸ್ವಲ್ಪ ಕ್ರಿಸ್ಪಿ ಆಗಿರ್ಲಿ ಅಂತ ನಮ್ಮ ಡೈರೆಕ್ಟರ್ ಹೇಳಿದ್ದಾರೆ ನನಗೆ ಏನೇನು ಅನ್ಸಿತ್ತೋ ಅದನ್ನೆಲ್ಲ ಹೇಳೇಬೇಕು ಅಂತ ಪ್ರತಿಯೊಂದನ್ನು ಮುಗಿಸಿದ್ದೀನಿ ಈ ಒಂದು ಕ್ಷಣಕ್ಕೋಸ್ಕರ 4:38ಕ್ಕೆ ಯೂಟ್ಯೂಬ್ನಲ್ಲಿ ಟೀಸರ್ ಲಾಂಚ್ ಆಗ್ತಾ ಇದೆ ಅದಕ್ಕಿಂತ ಮುಂಚೆ ನಾವಿಲ್ಲಿ ನೋಡೋಣ ಸೊ ಟೀಸರ್ ಅನ್ನ ನೋಡೋದಕ್ಕೆ ನೀವೆಲ್ಲರೂ ಎಷ್ಟು ಎಕ್ಸೈಟ್ ಆಗಿದ್ದೀರಾ
ಇನ್ನ ಜೋಶ್ ಬರ್ಲಿ. ಸೂಪರ್ ಸರ್. ಹಾಗಾದ್ರೆ ಈಗ ನೀವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ರಲ್ಲ, ಆ ಕ್ಷಣ ಬಂದೇ ಬಿಟ್ಟಿದೆ. ಬೆಳಗ್ನಿಂದ ಕ್ಷಣಗಳನ್ನೇ ಆರಂಭ ಆಗಿತ್ತು, ಈ ಕ್ಷಣಕ್ಕೋಸ್ಕರ ಎಲ್ರು ಕಾಯ್ತಾ ಇದ್ರಿ. ಸೊ ನೋಡಕ್ ನೀವೆಲ್ರು ತುಂಬಾ ಜೋಶಲ್ಲಿದ್ದೀರಾ ಅಂತ ನನಗೂ ಗೊತ್ತು. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಎಲ್ಲರೂ ಲೈಟ್ ಆಫ್ ಮಾಡಬೇಕು ಅಂತ ನನ್ನ ಟೆಕ್ನಿಷಿಯನ್ ಟೀಮ್ನ ವಿನಂತಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ನಮ್ಮ ಮಾಧ್ಯಮ ಮಿತ್ರ ಎಲ್ಲರೂ ಕೂಡ ಇದ್ದಾರೆ, ಅವರನ್ನು ಕೂಡ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಸೊ ನೀವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ರಿ ಟೀಸರನ್ನು ನೋಡೋದಕ್ಕೆ. ನನ್ನ ಹಿಂದೆ ನೋಡ್ತಾ ಇದ್ದೀರಾ, ಇವಾಗ ಲೈಟ್ ಆಫ್ ಮಾಡಿದ್ಮೇಲೆ ನಮ್ಮ ರಾನಿ ಹೆಂಗೆ ಕಾಣಿಸ್ತಾ ಇದಾರಲ್ವಾ, ರಾ ಕಾಣಿಸ್ತಾ ಇದ್ದಾರೆ ರಾನಿ. ಬರೀ ಪೋಸ್ಟರ್ ಅನ್ನ ನೋಡ್ತಾ ಇದ್ವಿ, ಟೀಸರ್ ನಲ್ಲಿ ಅವರ ಆಕ್ಷನ್ ಸೀಕ್ವೆನ್ಸ್ ಹೇಗ್ ಬಂದಿದೆ. ಸೊ ಒಂದೇನೋ ನಮಗ್ ಗೊತ್ತಾಗತ್ತ, ಟೀಸರ್ ನೋಡಿದಾಗ ಈ ಸ್ಟೋರಿ ಹೀಗೆ ಹೋಗುತ್ತೆ. ಸೊ ಆ ಒಂದ್ ಪ್ರಶ್ನೆಗಳು ನನ್ನಲ್ಲೂ ಇದೆ, ನಾನ್ ನಿಮ್ಗಳನ್ನ ಮತ್ತೆ ಕಾಯ್ಸಕ್ ಹೋಗಲ್ಲ. ಸೊ ರೆಡಿ ಇದೀರಾ ಅಲ್ವಾ ಟೀಸರ್ ಪ್ಲೇ ಮಾಡೋದಕ್ಕೆ? 10 9 ಫಸ್ಟ್ ಆಫ್ ಆಲ್ ಕಿರಣ್ ರಾಜ್ ಅವರಿಗೆ ಮತ್ತೆ ಡಿರೆಕ್ಟರ್ ಗುರುತೇಜ್ ಶೆಟ್ಟಿ ಎಂಟೈರ್ ಟೀಮ್ಗೆ ಕಂಗ್ರ್ಯಾಚುಲೇಷನ್ ಸರ್. ವಾವ್ ಅಂತ ಹೇಳ್ಬೋದು, ನೋಡಿದ ಕೂಡಲೇ ಒಂದ್ ರೀತಿ ಗೂಸ್ ಬಂಪ್ಸ್ ಅಂತಾರಲ್ಲ. ಜನ್ಮಿನಾಗ ಹೇಳಬೇಕು ಅಂದ್ರೆ ಈ ಟೀಸರ್ ನೋಡಿದಾಗ ನನಗೆ ಏನನ್ಸ್ತು ಅಂತ ಹೇಳ್ತೀನಿ, ಅದಕ್ಕಿಂತ ಮುಂಚೆ ನಿಮಗೆ ಏನನ್ಸ್ತು ಅನ್ನೋದನ್ನ ಹೇಳ್ಬಿಡಿ. ಓಕೆ, ನಾನು ನೋಟಿಸ್ ಮಾಡಿದಂತಹ ಅಂಶಗಳು ಅಂದ್ರೆ, ಮೊದಲನೇದಾಗಿ ಕಿರಣ್ ರಾಜ್ ಅವ್ರನ್ನ ಈ ಜಾನರ್ನಲ್ಲಿ ಈ ಒಂದು ಶೇಡ್ ನಲ್ಲಿ ಹೀಗೂ ಅವ್ರು ಕಾಣಿಸ್ತಾರಾ ಅಂತ ಅಲ್ವಾ. ಒಬ್ಬ ಹೀರೋ ಅಥವಾ ಸಕ್ಸಸ್ಫುಲ್ ಹೀರೋ ಒಂದು 10 ಚಿತ್ರಗಳನ್ನ ಮಾಡಿದ್ಮೇಲೆ ಇಂಥ ಒಂದು ದೊಡ್ಡ ಚಿತ್ರದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಸಿಗುತ್ತೆ. ಆದ್ರೆ ಕಿರಣ್ ರಾಜ್ ಅವರು ಇಷ್ಟು ಬೇಗ ಆ ಹಂತ ತಲುಪಿದ್ದಾರೆ ಅಂತಂದ್ರೆ ನಿಜಕ್ಕೂ ಗ್ರೇಟ್ ಸರ್. ಅದ್ರ ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೋ ಇಲ್ವೋ, ಡಬಲ್ ಶೇಡ್ ಅಲ್ಲಿ ನಾವು ಅವ್ರನ್ನ ನೋಡಿದ್ವಿ. ಅಬ್ಸರ್ವ್ ಮಾಡಿದ್ರಾ? ಯಾಕಂದ್ರೆ ನೀವೆಲ್ಲ ಕಿರ್ಚ್ತಾ ಇದ್ರಿ ಎಕ್ಸೈಟ್ಮೆಂಟ್ ಅಲ್ಲಿ, ಅಬ್ಸರ್ವ್ ಮಾಡಿದ್ರೋ ಇಲ್ವೋ ಅಂತ ಕೇಳಿದೆ. ಅದು ಬಿಟ್ರೆ ಆಕ್ಷನ್ ಸೀಕ್ವೆನ್ಸ್ ಯಾವ ರೀತಿಯಾಗಿದೆ ಅಂದ್ರೆ, ನಾನು ಕೇಳಿದ್ದೆ ರಿಯಲ್ ಸ್ಟಂಟ್ ಮಾಡಿದ್ದಾರೆ, ನಮ್ಮ ಅಪ್ಪೋರ್ನ ಬಿಟ್ರೆ ರಿಯಲ್ ಸ್ಟಂಟ್ ಮಾಡಿರೋದು ಕಿರಣ್ ರಾಜ್ ಅವರು ಅಂತ ನಾನು ನೋಡಿದ್ದೆ. ಹಾಗಾಗಿ ಅದು ತುಂಬಾ ರಿಯಲಿಸ್ಟಿಕ್ ಆಗಿ ಬಂದಿದೆ. ಅದ್ರ ಜೊತೆಗೆ ಲಾಸ್ಟ್ ಸೀನ್ ಏನು, ಇನ್ನೊಂದು ಟೀಸರ್ ಲಾಸ್ಟ್ ಅಲ್ಲಿ ಆ ಶಾರ್ಟ್ ಏನಿದೆ ಪೇಂಟಿಂಗ್ ತರ ನಮಗ್ ಕಾಣಿಸುತ್ತೆ. ಸೊ ಅದನ್ನ ಅಬ್ಸರ್ವ್ ಮಾಡಿದ್ರ ನೀವು? ಸೂಪರ್ ಅಲ್ವಾ ಅದು ಕೂಡ. ಇನ್ನೊಂದು, ಫಸ್ಟ್ ಟೈಮ್ ಟೀಸರ್ ನ ಪ್ಲೇ ಮಾಡಿದಾಗ ನೀವೆಲ್ಲರೂ ಕಿರಿಸ್ತಾ ಇದ್ರೆ ಅಷ್ಟು ಕೇಳಿಸ್ಲಿಲ್ಲ, ಬಟ್ ಸೆಕೆಂಡ್ ಟೈಮ್ ಪ್ಲೇ ಮಾಡಿದಾಗ ನಾನು ತುಂಬಾ ಚೆನ್ನಾಗಿ ಕೇಳಿಸ್ಕೊಂಡೆ. ಆ ವಾಯ್ಸ್ ಓವರ್ ಯಾರ್ದು, ಆ ಬೇಸ್ ವಾಯ್ಸ್ ಯಾರ್ದಪ್ಪ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈ ಒಂದು ಸಿನಿಮಾ ಆಗಿರಬಹುದು, ಆ ಆಕ್ಷನ್ ಸೀಕ್ವೆನ್ಸ್ಗೆ ಆ ಬೇಸ್ ವಾಯ್ಸ್ ಇಂದ ಆ ಸ್ಟೋರಿ ಏನ್ ನರೇಟ್ ಮಾಡ್ತಾರೆ ಅದು ಕೂಡ ಸೂಪರ್ ಆಗಿ ನನಗನ್ನಿಸ್ತು. ಸೊ ನಾನು ಇಷ್ಟೆಲ್ಲ ಅಬ್ಸರ್ವ್ ಮಾಡಿದ್ಮೇಲೆ ಇನ್ನೊಂದ್ಸಲ ಟೀಸರ್ ನೋಡೋಣ. ನಾನು ಏನೆಲ್ಲ ಅಂಶಗಳನ್ನ ಹೇಳಿದ್ದೀನಿ ನೀವು ಕೂಡ ಅಬ್ಸರ್ವ್ ಮಾಡಿ, ಅದಾದ್ಮೇಲೆ ನಾನು ನಿಮ್ಮ ಹತ್ರಕ್ಕೆ ಬರ್ತೀನಿ, ಟೀಸರ್ನ ನೋಡಿ ನಿಮಗೆ ಏನನ್ನಿಸ್ತು ಅಂತ. ರಾನಿ ದ ರೂಲರ್ ಈ ಸಿನಿಮಾದ ಮೇಕಿಂಗ್ ಅದನ್ನೆಲ್ಲ ನೋಡ್ತಾ ಇದ್ರೆ ಇದೊಂದು ಹೈ ಬಜೆಟ್ ಸಿನಿಮಾ ಅನ್ನೋದು ನಮ್ಮೆಲ್ರಿಗೂ ಗೊತ್ತಾಗ್ತಾ ಇದೆ. ಈ ಸಿನಿಮಾದ ನಿರ್ಮಾಪಕರು ನೋಡಿ ಹೂ ಅಂತ, ಬೆಂಗಳೂರಿನ ಹೆಸರಾಂತ ಕಂಪನಿ ಸ್ಟಾರ್ ಕ್ರಿಯೇಟರ್ಸ್ನ ಚಂದ್ರಕಾಂತ್ ಪೂಜಾರಿ ಹಾಗೂ ಉಮೇಶ್ ಹೆಗಡೆ ಅವರು ಈ ಚಿತ್ರದ ನಿರ್ಮಾಪಕರು. ಹೇಗನ್ನಿಸ್ತಾ ಇದೆ ನಿಮ್ಗೆಲ್ಲ ಈ ಒಂದು ಹೈ ಬಜೆಟ್ ಸಿನಿಮಾ ಇರ್ಬೋದು ಅಥವಾ ಮೇಕಿಂಗ್, ಟೀಸರ್ ನೋಡಿ ನಿಮಗೆ ಏನ್ ಅನ್ನಿಸ್ತು ಅಂತ ಈಗ ನೀವು ಹೇಳಬೇಕು. ನಾನಾಗ್ಲೇ ಹೇಳಿದ್ದೆ ಆ ಡೈಲಾಗ್ ಯಾರು ಹೇಳ್ತಾರೆ ಕರೆಕ್ಟ್ ಆಗಿ ಅಂತ. ಸೊ ಯಾರು ಮಾತಾಡ್ತೀರಾ, ಯಾರು ಮಾತಾಡ್ತೀರಾ ಟೀಸರ್ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಕೈ ಎತ್ತಿ. ಓಕೆ, ಮೈಕ್ ಪಾಸ್ ಮಾಡ್ಲ ಸರ್ ಅಲ್ಲಿಗೆ. ಡಬಲ್ 736 ಆ ಗಾಡಿನೂ ಕೂಡ ಅಡ್ಡ ನಿಲ್ಸಿದ್ದಾರೆ, ದಯವಿಟ್ಟು ಆ ಗಾಡಿ ಯಾರ್ದು ತೆಗಿರಿ. ಏನು ಪುಟ್ಟ ನಿನ್ನ ಹೆಸರು? ನಿತಿನ್.
ನಾನು ನಾನಾಗಕ್ಕಂತ ಬಂದಿದ್ದೀನಿ, ಡಾನ್ ಆಗಕ್ಕಲ್ಲ. ಇನ್ನೊಬ್ರು ಯಾರಾದ್ರೂ ಮಾತಾಡೋದಾದ್ರೆ ಬನ್ನಿ ಸ್ಟೇಜ್ಗೆ. ನೀವು ಮಾತಾಡ್ತೀರಮ್ಮ? ಕಿರಣ್ ರಾಜ್ ಅವರು ಅಂತಂದ್ರೆ ನಾನು ಹೇಳಿದೆ ಎಲ್ಲ ವಯೋಮಾನದವ್ರು ಇಷ್ಟ ಅಂತ ನೋಡಿ ಮಾತಾಡ್ಲೇಬೇಕು ಅಂತ ಸ್ಟೇಜ್ ಮೇಲೆ ಬಂದಿದ್ದಾರೆ. ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಪೂರ್ಣಿಮಾ. ಹೇಗಿದೆ ಟೀಸರ್? ಆಸಮ್, ಬ್ಲಾಕ್ ಬಸ್ಟರ್. ದ ಫಸ್ಟ್ ಲುಕ್ ಇಟ್ ಸೆಲ್ಫ್ ಇಸ್ ಅ ಬ್ಲಾಕ್ ಬಸ್ಟರ್. ನಿಮಗೇನು ಇಷ್ಟ ಆಯ್ತು? ದ ಹೋಲ್ ಟೀಸರ್, ನಾಟ್ ಅ ಸಿಂಗಲ್ ಸೆಕೆಂಡ್ ಐ ಕ್ಯಾನ್ ಲೀವ್. ನೀವು ಸಿನಿಮಾ ನೋಡೋದಕ್ಕೆ ಎಷ್ಟು ಕಾತರದಿಂದ ಕಾಯ್ತಾ ಇದ್ದೀರಾ? ತುಂಬಾ ಕಾತರದಿಂದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅಲ್ಲ, ಡೈಲಾಗ್ ಹೇಳಿದ್ನಲ್ಲ ಅವನು. ಓಕೆ, ಟೀಸರ್ ನೋಡಿದ್ರಿ, ಎಲ್ರಿಗೂ ಇಷ್ಟ ಆಗಿದೆ. ನಾನು ಸಿನಿಮಾ ತಂಡವನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ವಾಯ್ಸ್ ಓವರ್ ಯಾರ್ದು ಅಂತ ಏನಾದ್ರೂ ಗೆಸ್ ಇದೆಯಾ ನಿಮ್ಗೆ? ಯಾರು ಗೊತ್ತಿರೋರು ಹೇಳ್ಬಾರ್ದು, ಗೊತ್ತಿಲ್ದಲೇ ಇರೋರು ಅಥವಾ ಈ ಟೀಸರ್ ನೋಡಿದಾಗ ಆ ವಾಯ್ಸ್ ಯಾರ್ದು ಇರಬಹುದು ಅಂತ ಎನಿ ಗೆಸಸ್? ನೀವೆಲ್ಲ ಗಲಾಟೆ ಮಾಡ್ಬಿಟ್ಟು ಈಗ ಮತ್ತೆ ಒನ್ ಮೋರ್. ಸೊ ಇಡೀ ಚಿತ್ರತಂಡವನ್ನ ನಾನು ವೇದಿಕೆ ಮೇಲೆ ಬರ್ಮಾಡ್ಕೊಳ್ತೀನಿ. ಓಕೆ, ಚಿತ್ರದ ನಿರ್ದೇಶಕರು ಕಿರಣ್ ರಾಜ್ ಅವರು, ನಿರ್ಮಾಪಕರು ಡಿ ಓ ಪಿ, ಮತ್ತೆ ನಮ್ಮ ಗ್ಲಾಮರ್ ಕ್ವೀನ್ಸ್ ಹೀರೋಯಿನ್ಸ್ ಎಲ್ಲರೂ ದಯಮಾಡಿ ಸ್ಟೇಜ್ಗೆ ಮೇಲೆ ಬರಬೇಕು ಅಂತ ವಿನಂತಿಸ್ಕೊಳ್ತೀನಿ. ಡಿ ಓ ಪಿ ಬಂದು ರಾಘವೇಂದ್ರ ಬಿ ಕೋಲಾರ್. ಚಿತ್ರಕ್ಕೆ ಒಂದಲ್ಲ ಎರಡಲ್ಲ ಮೂರು ಗ್ಲಾಮರ್ ಆ್ಯಡ್ ಆನ್ ಆಗಿದೆ. ಸಮೀಕ್ಷಾ, ಅಪೂರ್ವ ಹಾಗೂ ರಾಧ್ಯ. ಕಿರಣ್ ರಾಜ್ ಅವರು ಬರ್ಡೇ ಬಾಯ್ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ರಾಮಿ, ಹಲೋ, ಎಲ್ಲ ಚೆನ್ನಾಗಿದ್ದೀರಾ? ಎಲ್ಲ ನಿಮ್ಮ ಫೇವರೇಟ್ ಹೀರೋ ಕಿರಣ್ ರಾಜ್ ಅವರಿಗೆ ಬಂದು ವಿಶ್ ಮಾಡಿ ಆಯ್ತಾ? ಓಕೆ, ಇವಾಗ ಮೌನದ ಭಾಷೆ ಅರ್ಥವಾಗದ ಈ ಗದ್ದಲ ಪ್ರಪಂಚಕ್ಕೆ ಅವನು ಬಂದು 30 ವರ್ಷವಾಗಿತ್ತು. ವಾಲಿನ್ ಬಿಡಿ ಸರ್, ಏನ್ ಹೇಳ್ತಾ ಇಲ್ಲ, ನನ್ ಜೊತೆ ಹೇಳ್ತೀರಾ? ಮೌನದ ಭಾಷೆ ಅರ್ಥವಾಗದ ಈ ಗದ್ದಲ ಪ್ರಪಂಚಕ್ಕೆ ಅವನು ಬಂದು 30 ವರ್ಷವಾಗಿತ್ತು. ಇತಿಹಾಸದ ಪುಟಗಳಲ್ಲಿ ಅವನು ಒಂದು ಹೊಸ ಅಧ್ಯಾಯಕ್ಕೆ ನಾಂದಿಯಾಗಿದ್ದ. ಯಾರಿಗಿದು ನೆನಪಾಗಿಲ್ಲಲ್ಲ, ಇನ್ನೊಂದ್ಸಲ ಹೇಳೋಣ. ಈ ಡೈಲಾಗ್ ಹೇಳಕ್ಕೆ ನಾನು ಒಂದು ವಿಷಯ, ಅದನ್ನು ಫಸ್ಟಿಗೆ ನಾನು ಮೈಕ್ ಕಿತ್ಕೊಂಡಿದ್ದೆ, ಯಾಕಂದರೆ ನಮ್ಮ ಡೈರೆಕ್ಟರ್ ಸರ್ ಗುರುತೇಜ್ ಸರ್ 5 ಗಂಟೆಗೆ ಫೋನ್ ಮಾಡಿದರು, ಸರ್ ಅರ್ಜೆಂಟಾಗಿ ಬನ್ನಿ, ಒಂದು ವಿಷಯ ಇದೆ ಅಂತ. ಏನು ಸರ್ ಇಷ್ಟು ಬೆಳಿ ಬೆಳಿಗ್ಗೆ ಅಂದೆ. ಅಂದರೆ ನಮ್ಮ ಕಂಪೋಸಿಂಗ್ ಎಲ್ಲ ಅದೇ ಟೈಮ್ಗೆ ಆಗ್ತಾ ಇದ್ದಿದ್ದು. ಸರಿ, ಇಲ್ಲ ಏನೋ ಒಂದು ಹೊಸ ವಿಷಯ, ಒಂದು ಹೊಸ ಮೂವಿಗೆ ಒಂದು ಮಾತಾಡಬೇಕು, ಇವಾಗಲೇ ಬನ್ನಿ ಅಂತ. ಸರಿ, ಏನೋ ಅಡ್ವಾನ್ಸ್ ಏನೋ ಮಾಡ್ತಾರೆ, ದುಡ್ಡುಗಿಡ್ಡು ಸಿಗತ್ತೆ ಅಂತ ಹೇಳಿ ಹೋದರೆ ಅಲ್ಲಿ ಸ್ಟುಡಿಯೋದಲ್ಲಿ ನಿಲ್ಲಿಸಿ, ಸರ್ ಈ ವಾಯ್ಸ್ ಓವರ್ ಓದಿ ಅಂದರು. ಸರ್ ನಾನು ವಾಯ್ಸ್ ಓವರ ಅಂದೆ. ಇಲ್ಲ ಸರ್, ನಿಮಗೆ ಅದು ಬೆಳಿಗ್ಗೆ ಬೆಳಿಗ್ಗೆ ಯಾಕೆ ಕರೆದೆ ಅಂದರೆ ಬೆಳಿಗ್ಗೆ ವಾಯ್ಸ್ ತುಂಬ ಬೇಸ್ ಆಗಿರುತ್ತೆ, ಹಾಗಾಗಿ ನೀವೇ ಮಾಡಬೇಕು ಅಂದರು. ಸೊ ನಿಜವಾಗ್ಲೂ ನನಗೆ ನನ್ನ ವಾಯ್ಸ್ ಮೇಲೆ ಇಷ್ಟ ಇದೆ. ಥ್ಯಾಂಕ್ ಯು ಗುರು ಸರ್, ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ. ಹಾಗಾಗಿ ನನ್ನ ಒಂದು ಹೊಸ ಕರಿಯರನ್ನು ಇವರು ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ರಿಯಲಿ ಐ ಓ ವಿಟ್ ಯು ಸರ್, ಥ್ಯಾಂಕ್ ಯು. ದ ಮೈಕ್ ಪ್ಲೀಸ್ ಕ್ಯಾರಿ. ಮಣಿಕಾಂತ್ ಕದ್ರಿ ಅವರೇ, ನಿಮ್ಮನ್ನ ಸವಾರಿ ಚಿತ್ರದಿಂದ ನೀವು ಎಷ್ಟು ಬ್ಲಾಕ್ ಬಸ್ಟರ್ ಹಿಟ್ಗಳನ್ನ ಕೊಟ್ಟಿದ್ದೀರಾ ನೋಡಿದ್ದೀವಿ. ಮಣಿಕಾಂತ್ ಕದ್ರಿ ಅವ್ರಿಗೆ ಇಂಥ ಒಂದು ವಾಯ್ಸ್ ಇದೆ, ಅದನ್ನು ಗುರುತಿಸಿದ್ದಾರೆ ಅಂತಂದರೆ ಫಸ್ಟ್ ಕ್ರೆಡಿಟ್ ಗುರುತೇಜ್ ಶೆಟ್ಟಿ ಅವ್ರಿಗೆ ಹೋಗಬೇಕು. ಫಸ್ಟ್ ಪ್ಲೇ ಮಾಡಿದಾಗ ಯಾರ್ದಪ್ಪ ಇದು ವಾಯ್ಸು ಅಂತ ಅನ್ನಿಸ್ತು. ಸರ್, ಹೆಂಗೆ ಗುರುತಿಸಿದ್ರಿ ಇವರು ಕೊಡ್ಬೋದು ಅಂತ ಈ ವಾಯ್ಸ್ನ? ಈ ಕಂಪೋಸಿಂಗ್,
ಕಂಪೋಸಿಂಗ್ ಟೈಮಲ್ಲಿ ನಾವು ಸ್ಟಾರ್ಟಿಗೆ ಟ್ರ್ಯಾಕ್ ಹಾಡಿಸ್ತಾ ಇರ್ತೀವಿ. ಈಗ ಬೇಸಿಕಲ್ಲಿ ಇವರೆಲ್ಲ ಆ ಟ್ರ್ಯಾಕ್ ಹಾಡ್ತಾ ಇದ್ರು, ಏನು ಇಷ್ಟೊಂದು ಬೇಸ್ ಇದೆ, ಇಷ್ಟು ಚೆನ್ನಾಗಿದೆ ಅವ್ರ ವಾಯ್ಸ್ ಅಂತ ಆವಾಗಲೇ ನೋಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಆವಾಗ ಇಲ್ಲ ನಿಮಗೆ ಗೊತ್ತಿತ್ತು ಮೊದಲೇ ಇದಕ್ಕೊಂದು ವಾಯ್ಸ್ ಓವರ್ ಇರುತ್ತೆ ಅಂತ. ಸೊ ಇವ್ರ ವಾಯ್ಸ್ ಇದಕ್ಕೆ ಪಕ್ಕ ಸೂಟ್ ಆಗುತ್ತೆ ಅಂತ ಅವಾಗ ಕರೆದಿದ್ದಾರೆ. ಅದು ಬೆಳಿ ಬೆಳಿಗ್ಗೆನೆ ಬಂದರೆ ಯಾರು ಜಾಸ್ತಿ ಮಾತಾಡದೆ ಸ್ಟ್ರೈನ್ ಆಗಿರಲ್ಲ ವಾಯ್ಸ್, ಅವಾಗ ನಮಗೇನು ಆ ಬೇಸ್ ಬೇಕೋ ಅದು ಸಿಗುತ್ತೆ. ಆಲ್ ದ ಬೆಸ್ಟ್ ಸರ್ ನಿಮ್ಮ ಹೊಸ ಕರಿಯರ್ಗೆ. ಸೊ ಮಣಿಕಾಂತ್ ಕದ್ರಿ ಅವರು ಮ್ಯೂಸಿಕ್ ಮಾಡಿದ್ದಾರೆ ಅಂತಂದ್ರೆ ಒಂದು ಎರಡು ಮೂರು ಹಾಡಂತೂ ಸೂಪರ್ ಹಿಟ್ ಅನ್ನೋದನ್ನ ನಾವು ಅವ್ರ ಚಿತ್ರಗಳನ್ನ ನೋಡ್ಕೊಳ್ತಾ ಬಂದಿದ್ದೀವಿ. ಸೊ ಈ ಸಿನಿಮಾದಲ್ಲಿ ಯಾವ ರೀತಿ ಹಾಡುಗಳಿರುತ್ತೆ ಕೇಳೋಣ ಸರ್, ಯಾವ್ಯಾವ ತರದ ಹಾಡುಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸಿನಿಮಾದಲ್ಲಿ? ರಾನಿ ಬಗ್ಗೆ ಹೇಳೋದಂದ್ರೆ, ಫಸ್ಟ್ ಆಫ್ ಆಲ್ ಒಬ್ಬ ಟೆಕ್ನಿಷಿಯನ್ಗಾಗ್ಲಿ ಹೀರೋಗೆ ಆಲ್ರೆಡಿ ಹೀರೋನ ನೀವು ಸ್ಟೇಜ್ ಇದ್ರೆ ಸ್ಕ್ರೀನ್ ಅಲ್ಲಿ ನೋಡಿದಿರಾ, ಸೊ ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ. ಸೊ ಟೆಕ್ನಿಷಿಯನ್ಸ್ಗಳಿಗೆ ಈ ಥರ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡಬೇಕು ಅನ್ನುವಂಥ ಯಾವುದು ಕನಸಿದೆಯೋ ಅದು ನನಸಾಗುವ ಒಂದು ಸಿನಿಮಾನೇ ರಾನಿ ಅಂತ ಹೇಳ್ಬೋದು. ಯಾಕಂದರೆ ಗುರುತೇಜ್ ಶೆಟ್ಟಿಯವರು ಇದಕ್ಕಿಂತ ಮುಂಚೆನೆ ನಾವು ಒಂದು ಎರಡು ಮೂರು ಸಿನಿಮಾ ಮಾಡಬೇಕಾಗಿತ್ತು, ಬಟ್ ಕಾರಣ ಅಂದ್ರೆ ವರ್ಕ್ ಆಗಲಿಲ್ಲ. ಈ ಸಿನಿಮಾದಲ್ಲಿ ವರ್ಕ್ ಮಾಡಿ ಒಂದೇ ಡಿಸಿಷನ್ ಇದ್ದಿತ್ತು, ವಿ ಹ್ಯಾವ್ ಟು ಗೋ ಫಾರ್ ದ ಬೆಸ್ಟ್, ಯಾವುದೇ ಲಿಮಿಟೇಷನ್ ಇಲ್ಲ. ಆ್ಯಂಡ್ ಐ ಶುಡ್ ರಿಯಲಿ ಥ್ಯಾಂಕ್ ದ ಪ್ರೊಡ್ಯೂಸರ್ಸ್ ಆಲ್ಸೋ, ಚಂದ್ರಕಾಂತ್ ಪೂಜಾರಿ ಸರ್ ಹಾಗೂ ಉಮೇಶ್ ಸರ್ ಇಬ್ಬರಿಗೆ. ಯಾಕಂದರೆ ಸಿನಿಮಾದ ಒಂದು ತಾಂತ್ರಿಕ ವರ್ಗಕ್ಕೆ ಟೆಕ್ನಿಕಲ್ ಆಗಿ ಸಿನಿಮಾಗೆ ಏನು ಬೇಕೋ ಅಂದರೆ ಸ್ಕ್ರೀನಲ್ಲಿ ತೋರಿಸೋಕ್ಕೆ ಅಥವಾ ಸೌಂಡಲ್ಲಿ ಏನು ಬೇಕೋ ಎಲ್ಲದನ್ನು ಒಂದು ಚೂರು ಕಮ್ಮಿ ಆಗದಾಗ ನೋಡ್ಕೊಂಡಿದ್ದಾರೆ. ಆ್ಯಂಡ್ ಎಲ್ಲ ಕಡೆಯಲ್ಲೂ ಹೀರೋಗಳಿಗೆ ಜೈಕಾರ ಹಾಕ್ತಾರೆ, ಕಿರಣ್ ಇದ್ದಾರೆ, ಅದರಲ್ಲಿ ನಮ್ಗೆ ಸ್ವಲ್ಪ ಹೊಟ್ಟೆವರಿ ಆಗುತ್ತೆ. ಯಾಕಂದರೆ ಏನಪ್ಪ ನಾವು ಯಾವತ್ತೂ ಬಿಹೈಂಡ್ ದ ಸ್ಕ್ರೀನ್ ಅಂತ. ಬಟ್ ಈ ಸಿನಿಮಾದಲ್ಲಿ ಡೆಫಿನೆಟ್ಲಿ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೂ ಜೈಕಾರ ಹಾಕ್ತಾರೆ ಅಂತ ನನ್ನ ನಂಬಿಕೆ ಇದೆ. ಹಾಗಾಗಿ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಐ ಆಮ್ ರಿಯಲಿ ಲಕ್ಕಿ ಟು ಬಿ ಪಾರ್ಟ್ ಆಫ್ ದಿಸ್. ಆ ಮೇಕಿಂಗ್ ಇರ್ಬೋದು, ಸಿನಿಮಾಟೋಗ್ರಫಿ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಫ್ರೇಮ್ ಟು ಫ್ರೇಮ್ ಚೆನ್ನಾಗಿದೆ. ಸೊ ಅದಕ್ಕೆ ಕಾರಣಕರ್ತರು ರಾಘವೇಂದ್ರ ಬಿ ಕೋಲಾರ್ ಅವರು. ಇವರ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಲೇಬೇಕು, ಯಾಕಂದ್ರೆ ಇವರು 72 ಸಿನಿಮಾಗಳಲ್ಲಿ ಸ್ಟಿಲ್ ಫೋಟೋಗ್ರಾಫರ್ ಆಗಿ ವರ್ಕ್ ಮಾಡಿದ್ದಾರೆ. ದೊಡ್ಡ ದೊಡ್ಡ ಸಿನಿಮಾಗಳು, KGF ಇರ್ಬೋದು, ರಾಜಕುಮಾರ, ಯುವರತ್ನ, ಕಡ್ಡಿಪುಡಿ. ಕಡ್ಡಿಪುಡಿ ಚಿತ್ರಕ್ಕೆ ಇವರಿಗೆ ಬೆಸ್ಟ್ ಸ್ಟಿಲ್ ಫೋಟೋಗ್ರಾಫರ್ ಅಂತ ಅವಾರ್ಡ್ ಕೂಡ ಬಂದಿದೆ. ಯಶ್ ಅವರ ಜೊತೆ 8 ವರ್ಷ ಜರ್ನಿ ಮಾಡಿದ್ದಾರೆ ರಾಮಾಚಾರಿ KGF. ಸೊ ಹಾಗಾಗಿ ಅವರ ಕ್ಯಾಮ್ರಾ ಕೈ ಚಳಕ ಎಷ್ಟು ಚೆನ್ನಾಗಿತ್ತು, ಅದು ಯಾವ ರೀತಿ ಝಲಕ್ ನಾವು ನೋಡಿದ್ವಿ. ಸೊ ಅವ್ರ ಬಗ್ಗೆ ನಾನು ನಿಮಗೆ ಯಾಕೆ ಇಂಟ್ರಡಕ್ಷನ್ ಕೊಡ್ತಾ ಇದ್ದೀನಿ ಅಂದರೆ, ತುಂಬ ಜನ ಎಲ್ಲ ಹೊಸಬ್ರು ಟೀಮು ಹೊಸಬ್ರು ಟೀಮು ಅಂತ ಅಂದ್ಕೊಂಡಿರ್ತಾರೆ. ಇಲ್ಲಿ ಯಾರು ಹೊಸಬ್ರಲ್ಲ, 15-20 ವರ್ಷ ಚಿತ್ರರಂಗದಲ್ಲಿ ಕೆಲಸ ಮಾಡಿ ಪಳಗಿರೋ ಒಂದು ಅನುಭವಿ ತಂಡ ಸೇರ್ಕೊಂಡು ಮಾಡಿರುವಂಥ ಚಿತ್ರ ರಾನಿ ದ ರೂಲರ್. ಓಕೆ, ರಾಘವೇಂದ್ರ ಬಿ ಕೋಲಾರ್ ಅವರೇ ನಿಮಗೆ ಓಕೆ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ ಬಿ ಕೋಲಾರ್ ಅಂತ. 14 ವರ್ಷ ಚಿತ್ರರಂಗದಲ್ಲಿ ಅನ್ನ ಹಾಕಿ ಬೆಳೆಸಿದ ನಿರ್ಮಾಪಕರು ನಿರ್ದೇಶಕರಿಗೂ ನಟರಿಗೂ ತುಂಬ ಥ್ಯಾಂಕ್ಸ್. ಈ ಚಿತ್ರ ಕಿರಣ್ ಸರ್ ಯಾವಾಗಲೂ ನನಗೆ ಹೇಳ್ತಿದ್ರು, ಸರ್ ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂತ. ನಾವು ಒಂದು ಸಾಂಗ್ ಮಾಡಿದ್ವಿ, ಅದಾದಮೇಲೆ ಹೇಳ್ತಿದ್ರು. ಅದಾದಮೇಲೆ ಅವ್ರದೊಂದು ನಮ್ಮ ನಿರ್ದೇಶಕರದೊಂದು ಕ್ಲ್ಯಾಶ್ ಸಾಂಗ್ ಇತ್ತು, ಅಲ್ಲಿ ನಮ್ಮ ಸರ್ ನನಗೆ ನೆಕ್ಸ್ಟು ಇದೇ ಥರ ಒಂದು ಸಿನಿಮಾ ಮಾಡೋಣ ಅಂತ ಹೇಳಿದರು. ಅವ್ರು ಹೇಳ್ದಂಗೆ ನಡ್ಕೊಂಡ್ರು ಸರ್. ಈ ಥರ ತುಂಬ ಜನ ಹೇಳಿದರು ಸರ್, ನಿಜವಾಗ್ಲೂ ಥ್ಯಾಂಕ್ಸ್ ಸರ್ ಇದನ್ನು ಅವಕಾಶ ಕೊಟ್ಟಿದ್ದಕ್ಕೆ. ಅದಾದಮೇಲೆ ಈ ಸಿನಿಮಾ ಇಷ್ಟೊಂದು ದೊಡ್ಡ ಕ್ಯಾನ್ವಾಸ್ ಇರೋ ಸಿನಿಮಾ ನನ್ನ ನಂಬಿ ಕೊಟ್ಟಿದ್ದಕ್ಕೆ ನಿರ್ಮಾಪಕರಿಗೆ ಜೀವನ ಪೂರ್ತಿ ಋಣಿಯಾಗಿರ್ತೀನಿ ಸರ್, ತುಂಬ ಥ್ಯಾಂಕ್ ಯು ಸರ್. ಆಮೇಲೆ ಕಿರಣ್ ಸರ್, ನಿಜವಾಗ್ಲೂ ನನ್ನ ಲೈಫಲ್ಲಿ ಆ ಥರದ್ದೊಂದು ಕ್ಯಾರೆಕ್ಟರ್ನ ನಾನು ನೋಡಿಲ್ಲ, ತುಂಬ ಥ್ಯಾಂಕ್ಸ್ ಸರ್. ನನ್ನ ಜೀವನ ಪೂರ್ತಿ ನಿಮಗೂ ಋಣಿಯಾಗ್ತೀನಿ ಸರ್. ಇದಾದಮೇಲೆ ಇದರಲ್ಲಿ ಆ್ಯಕ್ಟ್ ಮಾಡಿದಂಥ ನಮ್ಮ ಎಲ್ಲ ಗ್ಲಾಮರ್ಸ್ಗೂ ಎಲ್ಲ ಆರ್ಟಿಸ್ಟ್ಗೂ ತುಂಬ ಥ್ಯಾಂಕ್ಸ್. ಯಾಕೆಂದರೆ ನನ್ನ ಎಲ್ಲೂ ಹೊಸಬನ ಥರ ನೋಡಿಲ್ಲ, ತುಂಬ ಚೆನ್ನಾಗಿ ನಾನು ನಡೆಸ್ಕೊಂಡ್ರಿ, ತುಂಬ ಥ್ಯಾಂಕ್ ಯು ಸರ್. ಅದು ನಾವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀವಿ ಸರ್, ನೀವು ಹೊಸಬ್ರು ನನಗೆ ಅವಕಾಶ ಕೊಟ್ಟೆ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಕೈ ಚಳಕ ಎಷ್ಟು ಮೋಡಿ ಮಾಡಿದೆ ಅನ್ನೋದು ಆ ಶಿಳ್ಳೆ ಚಪ್ಪಾಳೆ ವಿಷಲ್ಲೇ ಹೇಳ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ ಸರ್, ಆಲ್ ದಿ ಬೆಸ್ಟ್ ನಿಮಗೆ. ಆಫ್ ದ ಶಿಪ್ ಗುರುತೇಜ್ ಶೆಟ್ಟಿ ಅವರು, ಅವ್ರನ್ನ ಮಾತಾಡ್ಸೋಣ ಸರ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ನಾನು ಅವಾಗಲೇ ಹೇಳಿದೆ, ಒಬ್ಬ ಹೀರೋ ಒಂದು 10 ಸಿನಿಮಾ ಆದಮೇಲೆ ಇಂಥ ಸಿನಿಮಾ ಮಾಡೋಕ್ಕೆ ಸಾಧ್ಯ, ಅದನ್ನು ಕಿರಣ್ ರಾಜ್ ಅವರು ಈಗಲೇ ಮಾಡಿದ್ದಾರೆ ಅಂತ. ಸೇಮ್ ನಿಮಗೂ ಅನ್ವಯ ಆಗುತ್ತೆ ಸರ್, ಒಬ್ಬ ನಿರ್ದೇಶಕ ಎಷ್ಟೋ ಹಿಟ್ಗಳನ್ನ ಕೊಟ್ಟ ಮೇಲೆ ಇಂಥದ್ದೊಂದು ಸಿನಿಮಾಗಳನ್ನ ಮಾಡೋಕ್ಕೆ ಸಾಧ್ಯ ಏನೋ ಅಂತ ಎಲ್ಲರೂ ಅನ್ಕೋತಾರೆ, ಬಟ್ ಅದನ್ನು ನೀವು ಸುಳ್ಳು ಮಾಡಿದ್ದೀರಾ. ನಿಮ್ಮ ಹಿಂದಿನ ಚಿತ್ರದಲ್ಲಾದಂತಹ ನೋವು ಈ ಒಂದು ಔಟ್ಪುಟ್ಗೆ ಕಾರಣನ ಸರ್? ಎಲ್ಲ ಮಾಧ್ಯಮ ಸ್ನೇಹಿತರಿಗೂ
ಹಾಗೂ ಚಿತ್ರರಂಗದಿಂದ ಬಂದಂಥ ನನ್ನ ಸ್ನೇಹಿತರು ಹಿರಿಯರು ಹಾಗೂ ಕಿರಣ್ ರಾಜ್ ಅವರ ಅಭಿಮಾನಿಗಳಿಗೆ ಈ ಕಾರ್ಯಕ್ರಮಕ್ಕೆ ಬಂದಕ್ಕೆ ತುಂಬ ಧನ್ಯವಾದಗಳು. ರಾಣಿ ರಾಣಿ ಇದೊಂದು ಬರೀ ಸಿನಿಮಾ ಆಗಿರಲಿಲ್ಲ, ನನಗೆ ಇದೊಂದು ಕನಸಾಗಿತ್ತು. ನನಗೆ ಒಂದು ಗಟ್ಟಿ ಕತೆ ಜೊತೆಗೆ ಒಂದು ಆ್ಯಕ್ಷನ್ ಸಿನಿಮಾ ಮಾಡಬೇಕು ಅನ್ನೋ ಒಂದು ಕನಸಿತ್ತು. ಅಂದರೆ ನಾ ಹಿಂದೆ ಒಂದೆರಡು ಸಿನಿಮಾ ಬರೀ ಕಾಂಟೆಂಟ್ ಬೇಸ್ಡ್ ಸಿನಿಮಾ ಅದು, ಈ ಆ್ಯಕ್ಷನ್ ನಾನು ಆ್ಯಕ್ಚುಲಿ ಈ ಕತೆ ಬರೆಯೋಗ ನಾನು ಸ್ವಲ್ಪ ಇನ್ನೋಸೆಂಟ್, ನನಗೆ ತುಂಬ ಈ ಕಮರ್ಷಿಯಲ್ ಆ್ಯಕ್ಷನ್ ಇದೆಲ್ಲ ಅಷ್ಟೊಂದು ನನಗೆ ಇಷ್ಟ ಆಗ್ತಿರಲಿಲ್ಲ ಮೊದಲು. ಬಟ್ ಆ್ಯಕ್ಷನ್ ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಬಂದಾಗ ಬರೀ ಆ್ಯಕ್ಷನ್ನ ಏನೋ ಒಂದಿಷ್ಟು ಯಾವುದೋ ಒಂದು ಸೀಕ್ವೆನ್ಸ್ಗೆ ಆ್ಯಕ್ಷನ್ ಸೇರಿಸ್ಬಿಡೋದು ಅಥವಾ ಯಾವುದೋ ಒಂದು ಸೆಟ್ ಸಾಂಗ್ ಸೇರಿಸ್ಬಿಡೋದು ಇದು ಅಷ್ಟು ನನಗೆ ಅದು ಇಷ್ಟ ಆಗ್ತಿರಲಿಲ್ಲ. ಮಾಡಿದರೆ ಒಂದು ಗಟ್ಟಿ ಕತೆ ಜೊತೆಯಲ್ಲಿ ಆ್ಯಕ್ಷನ್ ಬ್ಲೆಂಡ್ ಆಗಿರಬೇಕು ಅಂಥ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಸೆ ಮತ್ತು ಕನಸಿತ್ತು. ಸೊ ಇದು ನಮ್ಮ ಎಲ್ಲ ಸಾಮಾನ್ಯವಾಗಿ ನಿರ್ದೇಶಕರಿಗೆ ದೊಡ್ಡ ದೊಡ್ಡ ಕನಸು ಇರುತ್ತೆ, ಅದು ಅಷ್ಟು ಬೇಗ ಈಡೇರೋದಿಲ್ಲ. ಒಂದಿಷ್ಟು ಪಳಗಬೇಕು, ಅವಮಾನಗಳಾಗಬೇಕು, ಕಷ್ಟಪಡಬೇಕು. ನಾನು ಈ ಒಂದು 17-18 ವರ್ಷದಿಂದ ಸಿನಿಮಾ ರಂಗದಲ್ಲಿದ್ದೀನಿ, ರೈಟ್ರಾಗಿ, ಡೈಲಾಗ್ ರೈಟ್ರಾಗಿ, ಸ್ಕ್ರೀನ್ ರೈಟ್ರಾಗಿ. ಸೊ ಸಾಕಷ್ಟು ಆ ಥರ ಈ ಹಿಂದೆ ಮಾಡಿರೋ ಸಿನಿಮಾಗಳಲ್ಲಿ ನಾನು ಅಂದ್ಕೊಂಡದ್ದೆಲ್ಲ ಅಲ್ಲಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಕಾರಣಗಳು ಬೇರೆ ಬೇರೆ ಇರ್ತಾ ಇತ್ತು. ಆ ಒಂದು ಬಜೆಟ್ ಸಮಸ್ಯೆನೋ ಅಥವಾ ರಿಲೀಸು, ಪ್ರಮೋಷನ್ನು, ಈ ಥರದ್ದೆಲ್ಲ ಸಮಸ್ಯೆಗಳು ಇರ್ತಾ ಇತ್ತು. ಸೊ ಏನು ಸಾಕು ಬೇಡ ಇದು ಎಲ್ಲ ನಮಗೆ ಆಗದೇ ಇರೋದು ಅನ್ನೋ ಥರದಲ್ಲಿ ಇತ್ತು ನನಗೆ. ಸೊ ಈ ಒಂದು ಇದರಲ್ಲಿ ಮಾಡಿದರೆ ನಾನು ಅಂದ್ಕೊಂಡಂಗೆ ಮಾಡಬೇಕು ಅಂತ ಒಂದು ಇನ್ವೆಸ್ಟ್ ಮಾಡುವಂಥ ಪ್ರೊಡ್ಯೂಸರ್ ಯಾರಾದರೂ ಮುಂದೆ ಬಂದರೆ ಮಾಡಬೇಕು ಅನ್ನೋದೊಂದು ಮೈಂಡಲ್ಲಿತ್ತು. ಆಗ ನನಗೆ ಕನೆಕ್ಟ್ ಆಗಿದ್ದು ನನ್ನ ಗೆಳೆಯ ಗಿರೀಶ್ ಹೆಗಡೆ. ಸೊ ಅವ್ರು ಬಂದು, ಸೊ ಒಂದು ಒಳ್ಳೆ ಸಬ್ಜೆಕ್ಟ್ ಇದ್ರೆ ಹೇಳಿ, ನಮ್ಮ ಸ್ನೇಹಿತರು ಸಿನಿಮಾ ಮಾಡ್ಸೋಣ ಅಂತ ಇದ್ದೀನಿ, ಇವ್ರ ಹತ್ರ ಸ್ವಲ್ಪ ಆಸಕ್ತಿ ಇದೆ ಅವರಿಗೆ ಅಂತ ಹೇಳಿದ್ರು. ನಾನೊಂದು 2-3 ಸಲ ಬೇಡ ಬಿಡಿ, ಇದು ಅಷ್ಟು ನನಗೆ ಯಾಕೋ ಬೇಡ, ಸಿನಿಮಾ ಇಂಡಸ್ಟ್ರಿನೇ ಬೇಡ ಅನ್ನೋ ಒಂದು ಇದರಲ್ಲಿದ್ದೆ ನಾನು. ಸೊ ಆವಾಗ ಒಂದಿನ ಇಲ್ಲ ಒಂದು ಸಾರಿ ಮೀಟ್ ಆಗೋಣ ಅಂತ ನನಗೆ ನನ್ನ ಪ್ರೊಡ್ಯೂಸರ್ ಚಂದ್ರಕಾಂತ್ ಸರ್ ಮತ್ತು ಉಮೇಶ್ ಹೆಗಡೆ ಅವ್ರನ್ನ ಮೀಟ್ ಮಾಡಿಸಿದರು. ಸೊ ನನಗೆ ಫಸ್ಟ್ ಮೀಟಿಂಗಲ್ಲಿ ಅವರಿಗೆ ಪ್ರೊಡಕ್ಷನ್ ಹೊಸದಿರ್ಬೋದು, ಆದರೆ ಅವರಿಗಿರೋ ಸಿನಿಮಾ ನಾಲೆಜ್, ಅವ್ರು ನೋಡಿದಂಥ ಸಿನಿಮಾಗಳು, ನನಗೆ ನಾನು ಯಾವುದ್ಯಾವುದೋ ಭಾಷೆ ಸಿನಿಮಾಗಳೆಲ್ಲ ನೋಡಿದ್ದಾರೆ ಅವರು. ಹಾಲಿವುಡ್ ಸಿನಿಮಾ ಯಾವ ಸಿನಿಮಾ ಹೇಳಿದ್ರು ಹೇಳ್ತಾರೆ, ಯಾವ ಕನ್ನಡ ತೆಲುಗು ಯಾವ ಸಿನಿಮಾ ಬಗ್ಗೆ ಕೇಳಿದ್ರು ಬರೀ ಸಿನಿಮಾದ ಕತೆ ಹೇಳ್ತಾ ಇರಲಿಲ್ಲ. ಆ ಸಿನಿಮಾದ CG ವರ್ಕ್, ಆ ಸಿನಿಮಾದ BGM, ಅದ್ಯಾವುದೋ ಒಂದು ಸೀನ್ನ ಹಿಂದೆ ಇರುವಂಥ BGMಗಳು, ಸಾಂಗ್ಗಳು, ಆ ಪೋಸ್ಟರ್, ಪ್ರತಿಯೊಂದ್ರ ಬಗ್ಗೆನೂ ಅವ್ರು ಮಾತಾಡ್ತಾರೆ. ನನಗೆ ನಾನು ಈ ಸಿನಿಮಾನ ಮಾಡಬೇಕು, ಡೈರೆಕ್ಟ್ ಮಾಡಬೇಕು ಇನ್ನೊಂದು ಸಿನಿಮಾ ಅನ್ನೋ ಆಸೆಗಿಂತ ಇಂಥ ಪ್ರೊಡ್ಯೂಸರ್ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು, ಇವರು ಖಂಡಿತ ಇವ್ರು ಇನ್ನೊಂದಿಷ್ಟು ಸಿನಿಮಾ ಮಾಡೋ ಎಲ್ಲ ಒಂದು ಕೆಪಾಸಿಟಿ ಇದೆ ಇವರಿಗೆ, ಆ ಟೇಸ್ಟ್ ಇದೆ, ಆ ಪ್ಯಾಷನ್ ಇದೆ ಅಂತ ಅನ್ನಿಸ್ತು. ಸೊ ಈ ಕತೆನ ಸ್ಟಾರ್ಟ್ ಮಾಡಿದೆ. ಫಸ್ಟು ನಾನು ಒಂದು ವರ್ಷದ ಕತೆ, ಸ್ಕ್ರೀನ್ ಪ್ಲೇ, ಡೈಲಾಗ್ ಎಲ್ಲ ಮಾಡಿದ ನಂತರ ಒಂದಿಷ್ಟು ಜನ ರೈಟ್ರುಗಳ ಜೊತೆ ಕೂತ್ಕೊಂಡು, ಸೀನಿಯರ್ JK ಭಾರವಿ ಅಂತ ರೈಟ್ರು, ಮತ್ತು ಈಗ ಒಂದು ಹೊಸ ರೈಟ್ರು, ಈ ಥರ ಒಂದು ತಂಡದ ಜೊತೆ 16 ಬಾರಿ ತಿದ್ದಿ ತೀಡಿದಂಥ ಒಂದು ಸ್ಕ್ರಿಪ್ಟ್ ಇದು ಶುರು ಮಾಡ್ತೀವಿ. ಅದರ ನಂತರ ಟೆಕ್ನಿಕಲ್ ಟೀಮ್ಗಳು ಕಟ್ಟೋಕ್ಕೆ ಶುರು ಆಗುತ್ತೆ. ನನಗೆ ರಘು, ನಾನು ಹಿಂದಿನ ಒಂದು ಸಿನಿಮಾದಲ್ಲಿ ಒಂದು ಕ್ಲಾಶ್ ವರ್ಕಿಗೆ ಬಂದಿದ್ದರು ಗೋವಾಗೆ ಒಂದು ಸಾಂಗ್ಗೆ. ಅಲ್ಲಿ ನಮ್ಮ ಹತ್ರ ಸ್ವಲ್ಪ ಬಜೆಟ್ ಕಡಿಮೆ ಇತ್ತು, ಯಾವುದೋ ಒಂದು ಸಣ್ಣ ಕ್ಯಾಮರಾ ಕೊಟ್ಟಿದ್ದೀವಿ, ಅಷ್ಟೊಂದು ದೊಡ್ಡ ಫೆಸಿಲಿಟೀಸ್ಗಳು ಇರಲಿಲ್ಲ ಅವರಿಗೆ. ನನಗೆ ಅವರು ಕಿರಣ್ ರಾಜ್ ಅವರು ನಮ್ಮ ಮೇನ್ DOP, ಅವ್ರಿಗೆ ಬರೋಕ್ಕಾಗ್ತಿರ್ಲಿಲ್ಲ. ಗೆಳೆಯ ಯಾರಾದರೂ ಸ್ವಲ್ಪ ಚೆನ್ನಾಗಿ ಕೆಲಸ ಗೊತ್ತಿರೋರು ಬೇಕಲ್ಲ ಅಂತಂದಾಗ ಅವರು, ಇಲ್ಲ ರಘು ಅಂತ ಇದ್ದಾರೆ, ನಾನು ಅವ್ರು ಕಳಿಸ್ತೀನಿ ನಿಮ್ಮ ಹತ್ರ ಅಂದರು. ಅವ್ರು ಬಂದರು, ನಾನು ಅವ್ರು ಏನು ಪರ್ಸ್ನಲಿ ಏನು ಅವ್ರ ಹತ್ರ ಜಾಸ್ತಿ ಮಾತಾಡಲಿಲ್ಲ, ಒಂದು ಸಾಂಗ್ ಇತ್ತು ಈ ಥರ ಗೋವಾ ಈ ಥರ ಹಿಂಗೆ ಅಂತ ಹೇಳಿದೆ. ಹೋದ್ವಿ ಗೋವಾಗೆ, ಅಲ್ಲಿ ಕೆಲಸ ಮಾಡ್ತಿದ್ದಾಗ ಅವರ ಇಂಟ್ರೆಸ್ಟು ನಮಗೆ ಇಲ್ಲಿ ಒಂದೇನೋ ಮಾಡ್ತಾ ಇದ್ದೀವಿ ಅಂತ ಇದ್ದರೆ ಒಂದು ಫ್ರೇಮ್ ಕೂಡ, ಒಂದು ಶಾರ್ಟ್ ಕೂಡ ಅವರು ಸುಮ್ಮನೆ ಬಿಡ್ತಾ ಇರಲಿಲ್ಲ. ಸೊ ಇಷ್ಟೊಂದು ಟ್ಯಾಲೆಂಟ್ ಇರೋ ವ್ಯಕ್ತಿ, ಒಂದು ಇಂಡಿಪೆಂಡೆಂಟ್ ಕ್ಯಾಮ್ರಾಮ್ಯಾನ್ ಆಗುವಂಥ ಎಲ್ಲ ಯೋಗ್ಯತೆ ಇರೋ, ಯಾಕೆ ಇನ್ನೂ ಇವರು DOP ಆಗಿಲ್ಲ ಅನ್ನೋದು ಒಂದು ಕ್ವಶನ್ ಬಂತು. ನಾನು ಕೇಳಿದೆ, ಇಲ್ಲ ಸರ್ ಇಷ್ಟು ವರ್ಷದಿಂದ ಇದ್ದೀನಿ ನಾನು ಸ್ಟಿಲ್ ಫೋಟೋಗ್ರಾಫರ್ ಆಗಿ ಅಂತ ಅಂದರು. ನಾನು ಆವಾಗ ಹೇಳಿದೆ ನಾನು ನೆಕ್ಸ್ಟ್ ಒಂದು ಸಿನಿಮಾ ಪ್ಲ್ಯಾನ್ ಇದೆ, ಅದೇನಾದರೂ ನಾನು ಮಾಡಿದ್ರೆ ನೀವೇ DOP ಅಂತ ಹೇಳಿದ್ದೆ.
ಸೊ ಸ್ಕ್ರಿಪ್ಟ್ ಆದಮೇಲೆ ನಾನು ಅವ್ರಿಗೆ ಕರೆದು ಆ ಕತೆ ರೀಡಿಂಗ್ ಕೊಟ್ಟೆ. ಅವತ್ತಿಂದ ಒಂದು ವರ್ಷದಿಂದ ನನ್ನ ಜೊತೆ ಇದ್ದಾರೆ, ಯಾವುದೇ ಬೇರೆ ಕೆಲಸ ಒಪ್ಕೊಳ್ಳದೆ. ಸೊ ಈ ಥರ ಒಂದು ಒಳ್ಳೆ ಟೆಕ್ನಿಕಲ್ ಟೀಮ್ ಸಿಕ್ತು ನನಗೆ. ನನ್ನ ಆರ್ಟ್ ಡೈರೆಕ್ಟರ್ ಅವ್ರ ಬಗ್ಗೆ ಹೇಳಲೇಬೇಕು, 5 ಸೆಟ್ ಹಾಕಿದ್ದಾರೆ ಈ ಸಿನಿಮಾದಲ್ಲಿ, ಒಂದೇ ಒಂದು ಸೆಟ್ ಕೂಡ ಕರೆಕ್ಷನ್ ಹೇಳಿಸ್ಕೊಂಡಿಲ್ಲ ಅವರು. ಅಷ್ಟು ಅವ್ರು ತುಂಬ ಮಾತಾಡಲ್ಲ ಮನುಷ್ಯ. ನಾನು ಆಫೀಸಿಗೆ ಬಂದರು, ನಾನು ಕತೆ ಸೀಕ್ವೆನ್ಸನ್ನು ಹೇಳಿದೆ, ಹಾಂ ಸರ್ ಮಾಡೋಣ ಸರ್ ಚೆನ್ನಾಗಿದೆ ಸರ್ ಅಂತ ಅಷ್ಟೇ ಅಷ್ಟೇ ಮಾತು. ಆಮೇಲೆ ಅದನ್ನೆಲ್ಲ ಒಂದು ಡಿಸೈನ್ ಮಾಡ್ಕೊಂಡು ಬಂದು ತೋರಿಸಿದ್ರು. ನನಗೆ ಶಾಕ್ ಆಗೋಯ್ತು. ನಾನು ಆವಾಗ ನಾನು ಹೇಳ್ತಾ ಇದ್ದಾಗ ಇವ್ರಿಗಿಷ್ಟು ಕನೆಕ್ಟ್ ಆಗಿಲ್ಲ ಆಯ್ತಾ ಅಂತ ಒಂದು ಡೌಟ್ ಇತ್ತು ನನಗೆ. ಸೊ ಅದನ್ನು ಅವರು ಆ ಡಿಸೈನ್ ಮಾಡ್ಕೊಂಡು ಬಂದಾಗ ಇನ್ನೊಂದು ಡೌಟ್ ಬಂತು, ಇದು ಎಕ್ಸಿಕ್ಯೂಟ್ ಮಾಡ್ತಾರಾ ಇವರು ಅಂತ. ಬಟ್ ಸೆಟ್ ವರ್ಕ್ಗಳು ಶುರು ಮಾಡಿಕೊಂಡ್ರು. ಸೊ ಥ್ಯಾಂಕ್ ಯು ಸತೀಶ್ ಅವರೇ, ಈ ಥರ ಒಂದು ಟೆಕ್ನಿಕಲ್ ಟೀಮ್ ನನ್ನ ಜೊತೆ ನಿಜವಾಗ್ಲೂ. ಅದೇ ಥರ ಹೀರೋಯಿನ್ಸ್ 3 ಜನ ತುಂಬ ಕಷ್ಟ ಕೊಟ್ಟಿದ್ದೀನಿ ಪಾಪ. ಸಮೀಕ್ಷಾ ಅವರು, ಅವ್ರು ಸ್ವಲ್ಪ ಆ್ಯಕ್ಚುಲಿ ಸ್ವಲ್ಪ ಬೋಲ್ಡ್ ಹುಡುಗಿ, ಜೋರಿರೋ ಹುಡುಗಿ. ಅವರನ್ನು ಒಂದು ಟ್ರೆಡಿಷ್ನಲ್ ಕ್ಯಾರೆಕ್ಟರ್ ಆ ಥರ ಕನ್ನಡಕ ಎಲ್ಲ ಹಾಕಿ ಅವರು ಆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆಮೇಲೆ ನಮ್ಮ ಅಪೂರ್ವ ಅವರು, ಅವರು ಸ್ಟಾರ್ಟಿಂಗು ಸ್ವಲ್ಪ ಸುಮಾರು ಸಿನಿಮಾಗಳಲ್ಲಿ ಮಾಡಿದ್ರು, ನನಗೆ ಒಂದಿಷ್ಟು ಹೋಮ್ಲಿ ಕ್ಯಾರೆಕ್ಟರ್ ಆ ಥರ ಮಾಡಿದ ಒಂದು ಕ್ಯಾರೆಕ್ಟರ್ನ ಒಂದು ಪೊಲೀಸ್ ಆಫೀಸರ್ ಕ್ಯಾರೆಕ್ಟ್ರಲ್ಲಿ ತೋರಿಸ್ಬೇಕಿತ್ತು, ಸ್ವಲ್ಪ ಹೊಸತನ ಇರುತ್ತೆ ಅಂತ. ಸೊ ಅವರು ಆ ಕ್ಯಾರೆಕ್ಟರ್ನ ಮಾಡಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಅವರು ಹೇಳ್ತಾರೆ, ನಾನು ತುಂಬ ಉದ್ದಾಗ್ಬಿಡುತ್ತೆ ಬೇಡ. ಆಮೇಲೆ ಆರಾಧ್ಯ ಅವರು, ಅದೊಂದು ಕ್ಯಾರೆಕ್ಟ್ರಿಗೆ ತುಂಬ ಆಡಿಷನ್ ಮಾಡಿದ್ವಿ ನಾವು ಯಾರು, ಯಾಕೆಂದರೆ ಒಂದು ಆ ಸೀನಲ್ಲಿ ಅಲ್ಲಿ ಡಬಲ್ ಶೇಡಲ್ಲಿ ಆ್ಯಕ್ಟ್ ಮಾಡಬೇಕಿತ್ತು ಅವರು. ಒಂದು ಸೀನನ್ನು ನಾನು ಪ್ರತಿ ಆಡಿಷನಿಗೆ ಬಂದ ಅವ್ರ ಹೀರೋಯಿನ್ಸ್ ಆಡಿಷನಿಗೆ ಬಂದವ್ರಿಗೆ ಕೊಡ್ತಾ ಇದ್ದೆ. ಯಾರು ಅಷ್ಟೊಂದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಅವ್ರು ಮಾಡ್ತಾ ಇರಲಿಲ್ಲ. ಸೊ ನನ್ನ ಸಿಚುವೇಶನ್ ಹೆಂಗಾಗಿತ್ತು ಅಂತಂದರೆ, ಮದುವೆ ಆಗೋಕ್ಕೆ ಹೆಣ್ಸಿದ್ದೆ ಇರೋ ಹುಡುಗ ಸ್ಟಾರ್ಟಿಂಗಲ್ಲಿ ಜೋಶಲ್ಲಿ ಒಳ್ಳೆ ಡ್ರೆಸ್ ಮಾಡ್ಕೊಂಡು ಚೆನ್ನಾಗಿ ಹೋಗ್ತಿರ್ತಾನೆ, ಯಾವುದು ಓಕೆ ಆಗದೆ ಕೊನೆಗೆ ಹಂಗೆ ಬಿಡು ಇದಾಗಲ್ಲ ಇದಾಗಲ್ಲ ಅಂದ್ಕೊಂಡು ಹೋಗ್ತಾ ಇರ್ತಾನೆ. ಆ ಸಿಚುವೇಶನಿಗೆ ಬಂದಿದ್ದೆ, ಆ ಮೂಮೆಂಟಿಗೆ ಬಂದಿದ್ರು ರಾಧ್ಯ. ನಾನು ಸೀನ್ ಪೇಪರ್ ಕೊಟ್ಟೆ, ಅದ್ರ ಹಿಂದೆ ಬಂದು ಹೀರೋಯಿನ್ಗಳಿಗೆ ಎಕ್ಸ್ಪ್ಲೈನ್ ಮಾಡಿದಷ್ಟು ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಲೂ ಇಲ್ಲ. ಸುಮ್ಮನೆ ನೋಡಮ್ಮ ಇದು ಹಿಂಗೆ ಹಿಂಗೆ ಇರುತ್ತೆ, ಈ ಥರ ಕ್ಯಾರೆಕ್ಟ್ರು, ಇದು ಡಬಲ್ ಶೇಡ್ ನೀನು ಮಾಡಬೇಕು ಅಂತಂದೆ. ಸೊ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ನನಗೆ ಶಾಕ್ ಆಗೋಯಿತು, ಎಲ್ಲಿಂದ ಬಂದಪ್ಪ ದೇವತೆ ಅನ್ನೋ ಥರ. ತುಂಬ ಚೆನ್ನಾಗಿ ಮಾಡಿದ್ರು ಈ ಥರ ಈ 3 ಜನ. ಆಮೇಲೆ ತುಂಬ ಸರಿ, ಯಾಕಂದರೆ ನಾವು ತುಂಬ ಪರ್ಫೆಕ್ಷನ್ಗೋಸ್ಕರ ತುಂಬ ಅವರು ಒಂದೊಂದು ದಿನ ಬೆಳಿಗ್ಗೆ ಮೇಕಪ್ ಹಾಕೊಂಡು ಕೂತ್ಕೊಂಡ್ರೆ ಸಾಯಂಕಾಲ ಒಂದು ಶಾಟ್ ತೆಗೆದು ಕಳಿಸಿದ್ದು ಇದೆ. ಯಾರೂ ಬೇಜಾರು ಮಾಡಿಕೊಳ್ಳದೆ ಬೆಳಿಗ್ಗೆ ಯಾವ ಖುಷಿಯಲ್ಲಿ ಬಂದಿದ್ರು ಅದೇ ಖುಷಿಯಲ್ಲಿ ಸಾಯಂಕಾಲ ಪ್ಯಾಕಪ್ ಆದಮೇಲೆ ಹೋಗ್ತಾಯಿದ್ರು ಆ ಥರ. ಇನ್ನು ಕಿರಣ್ ರಾಜ್ ಅವರು ಆ್ಯಸ್ ಎ ಹೀರೋ ಆಗಿ ಲಿಟ್ರಲಿ ಅವರು ಒಬ್ಬ ಹೀರೋ ಅಂತ ಇರಲೇ ಇಲ್ಲ. ಅವರು ಪ್ರತಿದಿನ 2 ದಿನ ಅವ್ರದ್ದು ಶೂಟಿಂಗ್ ಇರಲೇ ಇಲ್ಲದೇ ಇದ್ದಿದ್ರು ಕೂಡ ಸೆಟ್ಟಿಗೆ ಬರೋರು, ಗೆಳೆಯ ನೀವು ಹೋಗಿ ಯಾಕಂದರೆ ರೆಸ್ಟ್ ಮಾಡಿ ಅಂತ ಇದ್ದೆ, ನೀವು ಹೋಗಿ ಯಾಕಂದ್ರೆ ಅವ್ರು ಫಿಸಿಕಲಿ ತುಂಬ ವರ್ಕೌಟ್ ಮಾಡಬೇಕಿತ್ತು, ಆ ಬಾಡಿಯಲ್ಲಿ ಚೇಂಜಸ್ ಇತ್ತು, ರೆಸ್ಟ್ ಮಾಡಿ, ಇಲ್ಲ ಅಟ್ಲೀಸ್ಟ್ ಕ್ಯಾರವನ್ನೆಲ್ಲ ಹೋಗೋದ್ರೆ ರೆಸ್ಟ್ ಮಾಡಿ ಅಂದರೆ ಇಲ್ಲ ಅಂತ ಬಂದು ಮಾನಿಟರ್ ಪಕ್ಕದಲ್ಲಿ ಕೂತ್ಕೊಂಡು ಬಿಡೋರು. ಸೊ ಈ ಥರ ನನ್ನ ಕೊರಿಯೋಗ್ರಾಫರ್ ಧನುಂಜಯ್ ಅವರು, ಆಮೇಲೆ ಫೈಟ್ ಮಾಸ್ಟ್ರು, ಈ ಪ್ರತಿಯೊಬ್ಬರು ಒಬ್ಬ ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇರಲಿಲ್ಲ ಅವರು. ಅದೇನೋ ಅವರು ನನಗೆ ಕನಸು, ಅದೇ ಥರ ಅವರಿಗೂ ಒಂದು ಕನಸು ಅನ್ನೋ ಥರ ಎಲ್ಲರೂ ಕೆಲಸ ಮಾಡಿದರು. ನನ್ನ ಡಿ ಒ ಪಿ ಅವರ ಟೀಮ್, ಮಾರುತಿ ಅಂತ, ಆಮೇಲೆ ಕೃಷ್ಣ ಅಂತ, ಈ ಅವರಿಗೆಲ್ಲ ಸಪೋರ್ಟಿವ್ ಆಗಿ ನಮ್ಮ ಮ್ಯಾನೇಜರ್ ಪ್ರದೀಪ್, ಗಿರೀಶ್ ಹೆಗಡೆ, ಈ ಪ್ರತಿಯೊಬ್ಬರು ತುಂಬ ಪರ್ಸ್ನಲ್ ಆಗಿ ತೊಗೊಂಡು ನನಗೆ ಸಪೋರ್ಟ್ ಮಾಡಿದ್ದಾರೆ, ಥ್ಯಾಂಕ್ ಯು. ಸೊ ಕೊನೆಯದಾಗಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಒಂದೇನೋ ಒಳ್ಳೇದು ಮಾಡೋಕ್ಕೆ ಹೊರಟಾಗ ಪ್ರಕೃತಿನೇ ನಮಗೆ ಕೈ ಜೋಡಿಸುತ್ತಂತೆ. ಈ ಥರ ಒಂದು ಟೆಕ್ನಿಷಿಯನ್ ಟೀಮ್ ಒಂದು ನ್ಯಾಚುರಲ್ ಆಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಎಡಿಟರ್ ಉಮೇಶ್, ಎಲ್ಲರೂ ಸ್ಕ್ರಿಪ್ಟ್ ಲೆವೆಲಿಂದ ನನ್ನ ಜೊತೆಯಲ್ಲಿ ಬಂದಿದ್ದೀರಿ. ಸೊ ಟೀಸರ್ ಈ ಹಂತಕ್ಕೆ ನಾವು ಬಂದಿದ್ದೀವಿ, ಈಗ ಟೀಸರ್ ರಿಲೀಸ್ ಆಗಿದೆ. ನಿಮ್ಮ ಮಾಧ್ಯಮದವರು ಮತ್ತು ಕಿರಣ್ ರಾಜ್ ಅಭಿಮಾನಿಗಳು ಎಲ್ಲರೂ ಇಲ್ಲಿವರೆಗೆ ನಮ್ಗೆ ಹೇಗೆ ಸಹಕಾರ ಕೊಟ್ಟರು, ಮುಂದೆ ಇದೇ ಥರದ್ದು ನಿಮ್ಮ ಸಹಕಾರ ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಕೊನೆಯದಾಗಿ ಒಂದು ಹೇಳಬೇಕು, ಈ ಸಿನಿಮಾದಲ್ಲಿ ಪ್ರಮೋದ್ ಮರವಂತೆ, ನಮ್ಮ ಕಾಂತಾರ ಖ್ಯಾತಿಯ ಪ್ರಮೋದ್ ಮರವಂತೆ ಅವರು 5 ಹಾಡುಗಳನ್ನು ಬರೆದಿದ್ದಾರೆ. ಖಂಡಿತ ಆ ಹಾಡುಗಳು ಬೇರೆ ಲೆವೆಲಿಗೆ ಸೌಂಡ್ ಮಾಡುತ್ತೆ. ಪ್ರತಿ ಒಂದು ಹಾಡು, ಯಾವ ಹಾಡು ಇಷ್ಟ ಆಯಿತು ಅಂದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಅಷ್ಟು ಚೆನ್ನಾಗಿ ಸಾಹಿತ್ಯ ಇದೆ.
ಅವರು ಕೂಡ ನನಗೆ ಸ್ಕ್ರಿಪ್ಟ್ ಜೊತೆಯಲ್ಲೇ ನನ್ನ ಜೊತೆ ಬಂದಿದ್ದಾರೆ. ಥ್ಯಾಂಕ್ ಯು ಪ್ರಮೋದ್. ಹಾಗೆ ಅದೇ ಥರ ಧನು ಮಾಸ್ಟರ್ ಇರ್ಬೋದು, ಫೈಟ್ ಮಾಸ್ಟರ್ ಇರ್ಬೋದು, ಪ್ರತಿ ನನ್ನ ತಂಡಕ್ಕೆ ಯಾರ್ದಾದ್ರೂ ಹೆಸರು ಬಿಟ್ಟೋಗಿದ್ರೆ ದಯವಿಟ್ಟು ನಿಮ್ಮೆಲ್ಲರ ಸಹಕಾರದಿಂದ ನಾನು ನನ್ನ ಈ ಕನಸನ್ನು ತರೋಕ್ಕಾಗಿದೆ. ಅದೇ ಥರ ಪ್ರೊಡ್ಯೂಸರ್ಗೆ ನಾನು ಹೇಳಿದ್ದೀನಿ, ಅವರಿಗೆ ಸರ್ ಶೂಟಿಂಗ್ ಆಲ್ಮೋಸ್ಟ್ ಮುಗಿದಿದೆ, ಈಗ ನಿಮಗೆ ಬರೀ 40% ಕೆಲಸ ಮುಗಿದಿದೆ, ಇನ್ 60% ಇರೋದು ಪ್ರಮೋಷನ್ ರಿಲೀಸು ಅಂತ. ಸೊ ಅವರು ಒಂದು ನೀವು ಕ್ವಾಲಿಟಿ ಸಿನಿಮಾ ಮಾಡಿದ್ದೀವಿ, ನೀವು ಮುಂದೆ ಹೋಗಿ ನಾವು ಇರ್ತೀವಿ ನಿಮ್ಮ ಜೊತೆ ಅನ್ನೋ ಒಂದು ಧೈರ್ಯ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ಇನ್ನೇನಾದರೂ ಕೇಳೋದಿದ್ರೆ ಕೇಳಿ. ಸೊ ನಿಮಗೆ ಗೊತ್ತಾಯ್ತು ಬಿಡಿ, ಗೊತ್ತಾಯ್ತು ಬರ್ತು ಬಿಡಿ. ಹಲೋ ಕೇಳ್ತೀರಾ? ಹಾಂ, ಅದೇ ಸರ್, ಸಿನಿಮಾದ ಬ್ರೀಫಾಗಿ ಏನಾದರೂ ಥೀಮ್ ಲೈನ್ ಬಗ್ಗೆ ಏನಾದರೂ ಹೇಳ್ಬೋದಾ, ಎಕ್ಸ್ಪ್ಲೈನ್ ಮಾಡ್ಬೋದಾ? ನಿಮಗೆ ನಾನು ಈ ಟೀಸರಲ್ಲಿ ಒಂದು ಡೈಲಾಗ್ ಬರುತ್ತೆ, ಮೌನದ ಭಾಷೆ ಅರ್ಥ ಆಗದ ಈ ಗದ್ದಲ 30 ಅವನಿ ಹುಟ್ಟಿ 30 ಇತಿಹಾಸದ ಪುಟದಲ್ಲಿ ಹೊಸ ಅಧ್ಯಾಯಕ್ಕೆ ಸಾಕ್ಷಿಯಾಗಿದ್ದ, ಇದು ಸತ್ಯ ಚರಿತ್ರೆ, ಎದೆ ಒಡೆದವರ ಎದೆ ಬಗೆವ ರಕ್ತ ಚರಿತ್ರೆ ಅನ್ನೋ ಒಂದು ಲೈನ್ ಇದೆ. ಇದು ಕಥೆಯ ಥೀಮ್ ಆ್ಯಕ್ಚುಲಿ. ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಆದರೆ ಇದು ನಿಮಗೆ ಒಂದು ಆ್ಯಕ್ಷನ್ ಸಿನಿಮಾ, ಒಂದು ಗ್ಯಾಂಗ್ಸ್ಟರ್ ಸಿನಿಮಾ, ಆ ಒಂದು ಜಾನರ್ ಸಿನಿಮಾ ಥರ ಕಾಣ್ತಾ ಇದೆ, ಅದು ನಿಜ. ಅದರ ಜೊತೆಯಲ್ಲಿ ನಾವು ಸ್ಕ್ರಿಪ್ಟ್ ಮಾಡುವಾಗ ಕತೆ ಒನ್ ಲೈನ್ ಮಾಡೋದ್ರಿಂದ ಹಿಡಿದು ಸ್ಕ್ರೀನ್ ಪ್ಲೇ, ಚಿತ್ರಕತೆ, ಸಂಭಾಷಣೆ, ಇಲ್ಲಿ ಪ್ರತಿಯೊಂದು ಹಂತದಲ್ಲೂ ಕಿರಣ್ ರಾಜ್ ಅವರಿಗೆ ಅಭಿಮಾನಿಗಳಿದ್ದಾರೆ ಒಂದು ವರ್ಗ, ಅವರು ಅವರನ್ನು ಮೈಂಡಲ್ಲಿ ಇಟ್ಕೊಂಡು ಆ ಒಂದು ಇಮೋಷನ್ಗಳು, ಅವ್ರಿಗೆ ಇಷ್ಟ ಆಗುವ ಅಂಶಗಳು. ನಾನು ಯಾಕಂದರೆ ನಾನು ಇವತ್ತು ಮುಂದೆ ಒಂದು 4 ಅವ್ರ ಜೊತೆನೇ ಇದ್ದೀನಿ, ದಿನಕ್ಕೊಂದು 10 ಮಾತಾಡ್ತೀವಿ, ಎಲ್ಲೋ ಹೋಗ್ತೀವಿ, ಎಲ್ಲೋ ಬರ್ತೀವಿ, ಅವರು ಅಭಿಮಾನಿಗಳು ನಮಗೆ ಸಿಗ್ತಾರೆ, ಮಾತಾಡ್ತಾರೆ, ಯಾವ ಥರ ಅವ್ರ ಅಭಿಮಾನಿಗಳು ಎನ್ನುವುದು ಆ ಆ್ಯಕ್ಷನ್ ಗ್ಯಾಂಗ್ಸ್ಟರ್ಸ್ ರೌಡಿಸಮ್ ಎಲ್ಲದರ ಜೊತೆಯಲ್ಲಿ ಫ್ಯಾಮಿಲಿಗೆ ಇಷ್ಟ ಆಗುವಂಥ ತುಂಬ ಅಂಶಗಳು ಇದೆ. ಕಿರಣ್ ರಾಜ್ ಅಭಿಮಾನಿಗಳು, ಫ್ಯಾಮಿಲಿ ಆಡಿಯನ್ಸ್ ಧೈರ್ಯವಾಗಿ ಬಂದು ಈ ಸಿನಿಮಾ ನೋಡ್ಬೋದು. ಅದರ ಮುಂದಿನ ಹಂತ ನಾನು ಮುಂದಿನ ತೋರಿಸುವಂಥ ಟೀಸರ್ ಸಾಂಗ್ಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೇನಾದ್ರು ಸರ್? ಥ್ಯಾಂಕ್ ಯು. ನಿರ್ದೇಶಕರು ಹೇಳ್ತಾ ಇದ್ರು, ಗುರುತೇಜ್ ಶೆಟ್ಟಿಯವರು, ಚಂದ್ರಕಾಂತ್ ಅವರು ಮತ್ತೆ ಉಮೇಶ್ ಹೆಗಡೆ ಏನ್ ಪ್ರೊಡ್ಯೂಸರ್ಸ್ ಇದಾರೋ, ಸಿಜಿ ವರ್ಕ್ ಇಂದ ಹಿಡಿದು ಸಿನಿಮಾದ ಪ್ರತಿ ಹಂತದಲ್ಲೂ ಕೆಲಸ ಹೇಗಾಗತ್ತೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಅಂತ. ಸೊ ಡೈರೆಕ್ಷನ್ ಮಾಡೋ ಪ್ಲಾನ್ ಏನಾದ್ರು ಇದೆಯಾ ಸರ್? ಸರ್ ಮೈ ನನ್ನ ಪ್ರಶ್ನೆ ನಿರ್ಮಾಪಕರುಗಳಿಗೆ, ಇದೊಂದು ಹೈ ಬಜೆಟ್ ಸಿನಿಮಾ ಅಂತ ಈ ಚಿತ್ರದ ಮೇಕಿಂಗ್ ಕ್ವಾಲಿಟಿ ನೋಡಿದ್ರೆ ಗೊತ್ತಾಗ್ತಾ ಇದೆ. ಈ ಚಿತ್ರಕ್ಕೆ ನಾನು ಇಷ್ಟೊಂದು ಇನ್ವೆಸ್ಟ್ ಮಾಡಬೇಕು, ಇನ್ವೆಸ್ಟ್ ಮಾಡಿದ್ರೆ ಇದು ವರ್ಕೌಟ್ ಆಗುತ್ತೆ ಅಂತ ನಿಮ್ಗೆ ಯಾವ ಹಂತದಲ್ಲಿ ಅನ್ನಿಸ್ತು, ಯಾಕೆ ಅನ್ನಿಸ್ತು? ಎಲ್ಲರಿಗೂ ನಮಸ್ತೆ. ಮೊದಲೇ ಹಂತದಿಂದನೂ ನಮಗೊಂದು ಒಳ್ಳೆ ಸಿನಿಮಾ ಮಾಡಬೇಕಂತೇಳಿ ಇತ್ತು ಮನಸ್ಸಲ್ಲಿ. ಆದರೆ ಸ್ಟೋರಿ ನೋಡಿದ ಮೇಲೆ ಆ ಕಂಟೆಂಟೇ ತೊಗೊಂಡೋಗುತ್ತೆ ಇನ್ವೆಸ್ಟ್ಮೆಂಟ್ಗೆ, ಮತ್ತು ಯಾವುದೇ ರೀತಿಯಲ್ಲೂ ನಾವು ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ ಫಿಲ್ಮ್ ಕ್ವಾಲಿಟಿಯಲ್ಲಿ. ನಾವು ಡೈರೆಕ್ಟ್ರು ಯಾವ ರೀತಿ ಕೇಳಿದ್ರು ಆ ರೀತಿಗೆ ನಾವು ಸಪೋರ್ಟ್ ಮಾಡ್ತಾ ಹೋದ್ವಿ. ಇನ್ವೆಸ್ಟ್ಮೆಂಟು ಆಗ್ತಾ ಇದೆ, ಇನ್ನೂ ತುಂಬ ಇದೆ. ಉಮೇಶ್ ಸರ್, ನೀವು ನಮಗೆ ಸ್ಟೋರಿ ಕೇಳಿದಾಗ ತುಂಬ ಇಷ್ಟ ಆಯಿತು. ಯಾಕಂತೇಳಿದ್ರೆ ಒಂದು ಮೂವಿ ಮಾಡಿದ್ರೆ ಒಂದು ಒಳ್ಳೆ ಮೂವಿ ಮಾಡಬೇಕು, ಒಂದು 10 ನೋಡಿದ್ರೆ ವಾವ್ ಅನ್ನೋ ಪಿಕ್ಚರ್ ಮಾಡಬೇಕಂತ ಅನಿಸ್ತು. ಯಾಕಂತೇಳಿದ್ರೆ ಗುರು ಸರ್ ಅಷ್ಟು ಒಳ್ಳೆ ಕತೆ ಬರ್ದಿದ್ದಾರೆ, ಅದಕ್ಕೆ ಸ್ಟಾರ್ ಕ್ರಿಯೇಟರ್ಸ್ ಸ್ಟಾರ್ ಸಿನಿಮಾನೇ ಮಾಡೋಕ್ಕಾಗೋದು ಬಿಡಿ ಸರ್. ಥ್ಯಾಂಕ್ ಯು. ಓಕೆ, ಇನ್ನು ಸಾಮಾನ್ಯವಾಗಿ ಹೇಳ್ತಾರೆ 2 ಒಟ್ಟಿಗೆ ಸೇರಲ್ಲ ಅಂತ, ಇಲ್ಲಿ ನಿರ್ದೇಶಕರು 3 ಒಟ್ಟಿಗೆ ಸೇರಿಸ್ಬಿಟ್ಟಿದ್ದಾರೆ, ಸಮೀಕ್ಷಾ, ಅಪೂರ್ವ ಮತ್ತು ರಾಧ್ಯ, 3 ಮಾತಾಡಿಸ್ತೀನಿ. ಇಂಥ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಥವಾ ಇಷ್ಟು ಸೌಂಡ್ ಮಾಡ್ತಾ ಇರೋ ಸಿನಿಮಾದ ಪಾರ್ಟ್ ಆಗೋದಕ್ಕೆ ನಿಮಗೆ ಎಷ್ಟು ಖುಷಿ ಇದೆ? ಆ್ಯಕ್ಚುಲಿ ಸರ್, ನಮಗೆ ಫಸ್ಟ್ ಸ್ಟಾರ್ಟಿಂಗ್ ಕತೆ ಬಗ್ಗೆ ಹೇಳಬೇಕಾದ್ರೆ ಏನು ಹೇಳಿದ್ರು ಅಂದರೆ, ಹೊಸೊಬ್ಬರು ಸಿನಿಮಾ ಸಣ್ಣದಾಗಿ ಒಂದು
ಓಕೆ ಸೊ ಫಸ್ಟು ಹೇಗೆ ಮಾತಾಡಿದ್ದಂದರೆ ರಾನಿ ಎಲ್ಲ ಹೊಸೊಬ್ಬರು ಸೇರ್ಕೊಂಡು ಮಾಡ್ತಾ ಇದ್ದೀವಿ ಹಾಗೆ ಹೇಗೆ ಅಂತ ಇವಾಗ ಡೇ ಒನ್ನಿಂದ ಏನು ಯಾವ ಥರ ಹೇಳ್ಕೊಂಡು ಬಂದಿದ್ರು ಯಾವ ಥರ ರಾನಿ ಬಗ್ಗೆ ಹೇಳಿದರು ಇಲ್ಲಿ ನೋಡಿದ್ರೆ ಕಂಪ್ಲೀಟ್ ಚೇಂಜ್ ಇದೆ ನಮಗೂ ಸರ್ಪ್ರೈಸ್ ಅಂತ ಹೇಳ್ಬೋದು ಆಮೇಲೆ ಸರ್ ಹೇಳಿದಾಗೆ ಈ ಕ್ಯಾರೆಕ್ಟರ್ ಬಗ್ಗೆ ಫಸ್ಟು ನನಗೇನು ಹೇಳಿದಾಗ ಅವಾಗ ಓಕೆ ವಾವ್ ನೈಸ್ ಅಂತ ಅನ್ನಿಸ್ತು ಬರೀ ನಂದೊಂದೇ ಕ್ಯಾರೆಕ್ಟರ್ ಅಲ್ಲ ರಿಲೇಟೆಡಾಗಿ ಸುತ್ತಮುತ್ತ ಯಾವ್ಯಾವ ಕ್ಯಾರೆಕ್ಟರ್ಸ್ ಬಂದೋಗುತ್ತೆ ಹೇಗೆ ಬಂದೋಗುತ್ತೆ ವೇರಿಯೇಷನ್ ಹೇಗಿದೆ ಅಂತೆಲ್ಲ ಹೇಳಿದಾಗ ತುಂಬ ಖುಷಿಯಾಯಿತು ಬಿಕಾಸ್ ಆ್ಯಸ್ ಅನ್ ಆರ್ಟಿಸ್ಟ್ ಆ್ಯಸ್ ಅ ಫ್ರೆಷರ್ ಆ್ಯಂಡ್ ಆಲ್ಸೋ ಫ್ರಮ್ ಸ್ಮಾಲ್ ಸ್ಕ್ರೀನ್ ಈ ಥರ ಒಂದು ಕ್ಯಾರೆಕ್ಟರ್ ಮಾಡೋದಕ್ಕೆ ನಾವು ಕಾಯ್ತಾ ಇರ್ತೀವಿ ಕರೆಕ್ಟಾಗಿ ಕೈಗೆ ಬಂದು ಬಿತ್ತು ಅಂತ ಹೇಳ್ಬೋದು ನಾ ಮಾತಾಡೋಕೆ ಸ್ಟಾರ್ಟೇ ಮಾಡಿಲ್ಲ ಆಗಲೇ ಬಿಡ್ತಾರೆ ಡೈರೆಕ್ಟರ್ ಮಾಡಿರುವಂತ ತಪ್ಪು ಯಾಕಂದ್ರೆ ಇಷ್ಟೋರಿ ಹೀರೋಯಿನ್ಗಳ ಮುಖನೇ ತೋರಿಸ್ಲಿಲ್ಲ ನೋಡ್ಬಿಟ್ಟು ನನಗೆ ಫುಲ್ ನನಗೆ ದೃಷ್ಟಿ ಆಗಿದೆ ಇವಾಗ ಅದೇ ಬಿದ್ದು ಬಿಟ್ಟೆ ಒಂದು ಈಡ್ಗಾಯ ಹೊಡೆದು ಬಿಡಮ್ಮ ಸಿನಿಮಾ ಬಂದ್ಮೇಲೆ ನಮ್ಮ ರಾಘು ಸರ್ ನಮ್ಮ ಮೂರು ಜನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂತಂದ್ರೆ ನಮಗೆ ಒಂಥರ ಓ ವಾವ್ ಹಿಂಗೆ ಕಾಣಿಸ್ತೀವ ನಾವು ಅಂತ ಅನ್ನೋ ಹಾಗೆ ತೋರಿಸಿದ್ದಾರೆ ಅಷ್ಟೇ ಒಂದು ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡಿದ್ದಾರೆ ನಮ್ಮಲ್ಲಿ ಎಲ್ಲರಲ್ಲೂ ಅಂತ ಹೇಳ್ಬೋದು ಸೊ ಇಂಥ ಒಂದು ಪ್ರಾಜೆಕ್ಟಲ್ಲಿ ಪಾರ್ಟ್ ಆಗೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಪ್ರೊಡ್ಯೂಸರ್ ಸರ್ ಡೈರೆಕ್ಟರ್ ಸರ್ ಹೋಲ್ ಟೆಕ್ನಿಷಿಯನ್ ಎಲ್ಲರೂ ಒಂದು ಒಳ್ಳೆ ಅದ್ಭುತವಾಗಿ ಟೀಮ್ ಥರ ಇದ್ದೀವಿ ಸಿ ರಾತ್ರಿ ಎಲ್ಲ ಜಗಳ ಮಾಡ್ತೀವಿ ಬೆಳಿಗ್ಗೆ ಹಾಯ್ ಬಾಯ್ ಅಂತ ಎಲ್ಲ ಈ ಥರ ನಗ್ತಾ ಇರ್ತೀವಿ ಸೊ ಇಟ್ಸ್ ಅ ಗುಡ್ ಥಿಂಗ್ ಅಂತ ಹೇಳ್ಬೋದು ಅವಾಗಲೇ ಸರ್ ಹೇಳಿದ್ರಲ್ಲ ಮೇಕಪ್ ಹಾಕಿ ಕೂರಿಸ್ತೀವಿ ನೈಟ್ ಒಂದು ಶಾರ್ಟ್ ತೆಗಿತೀವಿ ಅಂತ ಅವಾಗ ಒಂದು ಸ್ವಲ್ಪ ಜಗಳ ಮಾಡ್ಬಿಡೋದು ಆಮೇಲೆ ಓಕೆ ಸರ್ ಸಾರಿ ಸರ್ ಓಕೆ ಸರ್ ಅಂತ ಇಲ್ಲ ನಾಮೂರು ಜನ ಯಾವತ್ತೂ ಜಗಳ ಮಾಡಿಲ್ಲ ಸೊ ಇವರು ನಮ್ಮ ದೊಡ್ಡವ್ರ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ದೊಡ್ಡವ್ರು ಇವರು ಸೊ ಇವ್ರಿಗೆ ನಾವು ರೆಸ್ಪೆಕ್ಟ್ ಮಾಡ್ತೀವಿ ಇವರು ಅವ್ರ ತಂಗಿ ಸೊ ಇವ್ರು ಹೇಳ್ದಂಗೆ ಇವ್ರು ಕೇಳ್ತಾರೆ ನಾನು ಹೊರಗಡೆಯಿಂದ ಬಂದಿರೋದು ಹೊರಗೆ ಮನೆಯವಳು ಸೊ ನಾನು ಹಾಯ್ ಬಾಯ್ ಅಂತ ಮಾತಾಡ್ಸಿ ಹೋಗ್ತೀನಿ ಅಷ್ಟೇ ಯಾರು ಜಗಳ ಮಾಡ್ಕೊಂಡಿಲ್ಲ ಅಪೂರ್ವ ಅವರೇ ಸಮೀಕ್ಷೆ ಅವ್ರು ಹೇಳ್ತಾ ಇದ್ರು ನಮಗೆ ಸ್ಟೋರಿ ನರೇಟ್ ಮಾಡಿದ್ದೆ ಬೇರೆ ಈಗ ನಮಗೆ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ಅಂತ ಸೊ ಸಿನಿಮಾ ಟೀಮಲ್ಲಿರೋ ನಿಮಗೆ ಇಷ್ಟು ಸರ್ಪ್ರೈಸ್ ಕೊಟ್ಟಮೇಲೆ ಇನ್ನು ಆಡಿಯನ್ಸ್ಗೆ ಇನ್ನು ಯಾವ ಲೆವೆಲ್ಗೆ ಸರ್ಪ್ರೈಸ್ ಕೊಡಬೇಡ ಅಂತ ಮೊದಲನೇದಾಗಿ ಎಲ್ರಿಗೂ ನಮಸ್ತೆ ಹಾಗೆ ರಾಣಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಒಳ್ಳೆಯದಾಗಲಿ ರಾಣಿ ಬಗ್ಗೆ ಹೇಳಬೇಕು ಅಂದರೆ ತುಂಬ ಬುದ್ಧಿವಂತರು ಮಾತಾಡೋ ಮಾತಲ್ಲಿ ತೂಕ ಇರುತ್ತೆ ಸೊ ಅದು ನನಗೆ ತುಂಬ ಇಷ್ಟ ಆಯಿತು ಅವರಲ್ಲಿ ಹಾಗೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಎಸ್ ನಾನೊಬ್ಬ ಯಂಗ್ ಪೊಲೀಸ್ ಆಫೀಸರ್ ಪಾತ್ರ ಮಾಡ್ತಾ ಇದ್ದೀನಿ ಈ ಪಾತ್ರ ಒಪ್ಕೊಳ್ಳೋದಕ್ಕೆ ನಾನು ಯಾವಾಗಲೂ ಸ್ವಲ್ಪ ಚೂಸಿ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ಕೂಡ ಈ ಸಿನಿಮಾ ನನಗೆ ಡೈರೆಕ್ಟರ್ ಸರ್ ನರೇಟ್ ಮಾಡಿದಾಗ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ಯಾಕೆಂದರೆ ಹೀರೋಯಿನ್ಸ್ಗಳಿಗೆ ಸಡನ್ನಾಗಿ ಈ ಥರದೊಂದು ಪ್ಲಾಟ್ಫಾರ್ಮ್ ಸಿಗೋದು ಈ ಥರ ಒಂದು ಪಾತ್ರ ಅಷ್ಟು ಬೇಗ ಸಿಗಲ್ಲ ಬಿಕಾಸ್ ಸ್ವಲ್ಪ ಟೈಮ್ ಬೇಕದಕ್ಕೆಲ್ಲ ಯಾಕೆಂದರೆ ಸಡನ್ನಾಗಿ ಹೀರೋಯಿನ್ ಒಬ್ಳು ಪೊಲೀಸ್ ಆಫೀಸರಾಗಿ ಮಾಡ್ತಾಳೆ ಅನ್ನೋದು ಚಾಲೆಂಜಿಂಗ್ ರೋಲ್ ನಾನು ಏ ಓಕೆ ಸರ್ ಮಾಡ್ತೀನಿ ಅಂತ ಹೇಳಿ ತುಂಬ ಕಾನ್ಫಿಡೆಂಟಿಂದ ಒಪ್ಕೊಂಡು ಬಂದೆ ಸಿನಿಮಾನ ಆಮೇಲೆ ನನಗೆ ಈ ಟೀಮಲ್ಲಿ ಇಷ್ಟ ಆಗಿದ್ದು ಎಸ್ ಟೀಮ್ ವರ್ಕ್ ಮತ್ತು ಅವರ ಒಂದು ಡೆಡಿಕೇಶನ್ ನನಗೊಂದು ಪಾಸಿಟಿವ್ ವೈಬ್ರೇಷನ್ ತಂದುಕೊಡ್ತು ಸಿನಿಮಾ ಮಾಡೋದಕ್ಕೆ ಸೊ ಆ ಒಂದು ಪಾಸಿಟಿವ್ ವೈಬ್ರೇಷನ್ ಕಾನ್ಫಿಡೆನ್ಸಿಂದ ಸಿನಿಮಾ ಮಾಡೋಕೆ ಒಪ್ಕೊಂಡಿದ್ದು ಸೊ ಹುಡುಗಿರ ಗೊತ್ತಲ್ವಾ ಸ್ವಲ್ಪ ಕ್ಯಾಮ್ರಾ ಇಲ್ಲ ಅಂದ್ರೂ ಕ್ಯಾಟ್ ವಾಕ್ ಮಾಡ್ತೀವಿ ಇನ್ನು ಕ್ಯಾಮ್ರಾ ಇದೆ ಅಂದರೆ ಪಕ್ಕ ಅದು ಫಿಕ್ಸ್ ನಮಗೆ ಸೊ ಪೊಲೀಸ್ ಆಫೀಸರ್ ಆಗಲ್ಲ ಹುಡುಗನೇ ಅವಳು ಹಂಗೆ ನಡಿಬೇಕು ಅವಳಂದ್ರೇ ಒಂದು ಭಯ ಇರುತ್ತೆ ಸೊ ಹಾಗೆ ನಾನು ಏ ನಾನು ಮಾಡ್ತೀನಲ್ವಾ ಅಂತ ಹೇಳಿ ಫಸ್ಟ್ ಡೇ ಶೂಟಿಂಗ್ ಹೋದೆ ಶೂಟ್ ಕೂಡ ಆಯಿತು ಶೂಟ್ ಆಯಿತು ಸಂಜೆ ನನಗೆ ಮ್ಯಾನೇಜರ್ ಸರ್ ಫೋನ್ ಮಾಡ್ತಾರೆ ನೆಕ್ಸ್ಟ್ ಡೇ ಶೂಟ್ ಇತ್ತು ಮ್ಯಾಮ್ ನಾಳೆ ಶೂಟ್ ಇರಲ್ಲ ನಿಮಗೆ ಅಂತ ಹೇಳಿದರು ಓಕೆ ಅಂದ್ಕೊಂಡು ಸುಮ್ಮನೆ ಆದೆ ಒಂದು ವೀಕ್ ಆದತ್ತೆ ಅಂತ ಹೇಳಿದರು ಒಂದು ವೀಕ್ ಆದಮೇಲೆ ಡೈರೆಕ್ಟರ್ ಸರ್ ಫೋನ್ ಮಾಡಿಬಿಟ್ಟು ಇಲ್ಲ ಇನ್ನು ಟೂ ಮಂತ್ಸ್ ಶೂಟ್ ಇರಲ್ಲಮ್ಮ ಅಂತ ಹೇಳಿದರು ನನಗೆ ಶಾಕ್ ಆಗಿಬಿಟ್ಟು ಯಾಕೆ ಸರ್ ಅಂತ ಕೇಳಿದೆ ನೀನು ತುಂಬ ಚೆನ್ನಾಗಿ ಮಾಡಿದೆಯಾ ಎಲ್ಲೂ ಏನೂ ಪ್ರಾಬ್ಲಮ್ ಆಗಿಲ್ಲ ಬಟ್ ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಣ ನಿನ್ನ ಕೈಲಿ ಆಗುತ್ತೆ ಸೊ ಟೂ ಮಂತ್ಸ್ ಏನಿದೆ ಸೊ ಅದನ್ನು ನಾವು ಬಾಡಿ ಬಿಲ್ಡ್ ಮಾಡೋಕ್ಕೆ ಬಿಕಾಸ್ ನಾನು ಮಾಮೂಲಿ ಸಿನಿಮಾಗಳಿಗೆ ಸಣ್ಣ ಇರ್ತೀವಿ ಸ್ವಲ್ಪ ದಪ್ಪ ಆಗಬೇಕಾಗಿತ್ತು ಹಾಗೆ ಆ ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು ಎಲ್ಲನೂ ಚೇಂಜ್ ಮಾಡಿಸ್ಬೇಕಾಗಿತ್ತು ಸೊ ಆ ಟೂ ಮಂತ್ಸಲ್ಲಿ ನಾನು ಫುಲ್ ಟ್ರೈನ್ ಅಪ್ ಮಾಡಿದ್ರು ಬಾಡಿ ಬಿಲ್ಡಿಂಗ್ ಆಗಿರ್ಬೋದು ಏನು ಪೊಲೀಸ್ ಆಫೀಸರ್ ಆ ಕಾಪ್ ಹೇಗಿರ್ತಾಳೋ ಆ ಥರ ಫುಲ್ ಮೋಲ್ಡ್ ಮಾಡಿದರು ಸೊ ಟೂ ಮಂತ್ಸ್ ಆದಮೇಲೆ ಶೂಟ್ ಮಾಡಿದರು ನೆಕ್ಸ್ಟ್ ಡೇ ನನಗೆ ಸರ್ ಹೇಳಿದರು ಎಸ್ ನಿನ್ನಲ್ಲಿ ಆ ಕಾನ್ಫಿಡೆನ್ಸ್ ಬಂದಿದೆ ಸೊ ಈ ಪಾತ್ರ ನಿಂಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ ಅಂತ ಹೇಳಿದರು ಸೊ ನಾನು ಇದನ್ನು ಏನಕ್ಕೆ ಈ ಒಂದು ಇನ್ಸಿಡೆಂಟ್ ಹೇಳ್ತಾ ಇದ್ದೀನಿ ಅಂದರೆ
ಅವರಿಗೆಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ಈ ಸಿನಿಮಾನ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೆ ನಮಗೆ ಸಾಥ್ ಕೊಟ್ಟಿರೋದು ಪ್ರೊಡ್ಯೂಸರ್. ಬಿಕಾಸ್ ಏನಂತಂದರೆ ಇವತ್ತಿನ ಕಾಲದಲ್ಲಿ ಶೂಟ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ, ಮಾಮೂಲಿ ಶೂಟು. ಬಟ್ ಪ್ರೊಡ್ಯೂಸರ್ ಸರ್ ರೀಶೂಟ್ ಅಂದ್ರೂ ಕೂಡ ಅವರು ಅಷ್ಟು ಶ್ರಮ ಹಾಕಿದ್ದಾರೆ ಈ ಸಿನಿಮಾಗೆ. ಸೊ ನಿಜವಾಗ್ಲೂ ನಾವು ಇಷ್ಟು ಜನ ಶ್ರಮ ಪಟ್ಟಿರೋದು ಒಂದು ಒಳ್ಳೆ ಪ್ರಯತ್ನ ಮಾಡೋದಕ್ಕೋಸ್ಕರ. ಈ ನಮ್ಮ ಒಂದು ಒಳ್ಳೆ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಬೇಕು. ಸೊ ಥ್ಯಾಂಕ್ ಯು. ಸೂಪರ್. ಇನ್ನು ರಾಧ್ಯ ಅವರೇ, ನಿಮ್ಮ ಬಗ್ಗೆ ಹೇಳಿ, ಅಥವಾ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಕಂಪ್ಲೀಟ್ ಆಗಿ ಬಿಟ್ಕೊಡ್ತಾ ಇಲ್ಲ. ಸೊ ಏನು ಅನ್ನಿಸ್ತಾ ಇದೆ, ಚಿತ್ರ ರಿಲೀಸಿಗೆ ಹತ್ರ ಬರ್ತಾ ಇದೆ, ಟೀಸರ್ಗೆ ಇಷ್ಟೆಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ, ಸೊ ಡು ಯು ಫೀಲ್? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಪ್ರೀತಿಯ ಅಪ್ಪು ಸರ್ನ ನೆನೆಸ್ಕೊಂಡು ಮಾತಾಡೋಕ್ಕೆ ಶುರು ಮಾಡ್ತೀನಿ. ರಾಣಿ ಸಿನಿಮಾ ಆ್ಯಕ್ಚುಲಿ ಗುರು ಸರ್ ನನಗೆ ಈ ಸಿನಿಮಾದ ಸ್ಕ್ರಿಪ್ಟ್ ಹೇಳಿದಾಗ ಈ ಸಿನಿಮಾ ಒಪ್ಕೊಳ್ಳಬೇಡ್ವಾ ಅಂತ ತುಂಬ ಕನ್ಫ್ಯೂಷನ್ಸ್ ಇತ್ತು. ಬಿಕಾಸ್ ಸರ್ ಹೇಳ್ದಂಗೆ ಡಬಲ್ ಶೇಡಲ್ಲಿ ಕಾಣಿಸ್ಕೊಂಡಿದ್ದೀನಿ. ಬಟ್ ಐ ಥಿಂಕ್ ಈ ಸಿನಿಮಾನ ಒಪ್ಕೊಳ್ಳೋಕ್ಕೆ ಅದೇ ಕಾರಣ, ಬಿಕಾಸ್ ಆ್ಯಸ್ ಅನ್ ಆರ್ಟಿಸ್ಟ್ ನಾವು ನಮ್ಮ ಕ್ಯಾಲಿಬರ್ನ ತೋರ್ಸೋಕ್ಕೆ ಆ ಥರ ಒಂದು ಪ್ಲ್ಯಾಟ್ಫಾರ್ಮ್ ಸಿಗೋದು ತುಂಬ ಕಷ್ಟ. ಸೊ ನಂಗೆ ತುಂಬ ಖುಷಿಯಾಗಿ ಈ ಸಿನಿಮಾನ ಒಪ್ಕೊಂಡಿದ್ದು. ಆ್ಯಂಡ್ ಮೇನ್ ಥಿಂಗ್ ನನಗೆ ಯೂಶ್ವಲಿ ಪ್ರೊಡಕ್ಷನ್ ಸ್ವಲ್ಪ ಚೆನ್ನಾಗಿರೋದು ಬೇಕು ಅಂತ ನಾನು ಸ್ವಲ್ಪ ಸಿನಿಮಾನ ಒಪ್ಕೊಂಡಿರಲಿಲ್ಲ ನನ್ನ ಮೊದಲನೇ ಸಿನಿಮಾ ಆದ ನಂತರ. ಬಟ್ ಐ ಥಿಂಕ್ ಚಂದ್ರಕಾಂತ್ ಸರ್ ಮತ್ತು ಉಮೇಶ್ ಸರ್ ಎಷ್ಟು ಸಪೋರ್ಟ್ ಇದ್ದಾರೆ ಅಂದರೆ ಇಡೀ ತಂಡಕ್ಕೆ. ಐ ಥಿಂಕ್ ಒಬ್ಬರು ಡೈರೆಕ್ಟರ್ ಏನು ಡ್ರೀಮ್ ಮಾಡ್ತಾರೆ ಅದನ್ನು ಫುಲ್ಫಿಲ್ ಮಾಡೋದು ಪ್ರೊಡ್ಯೂಸರಿಂದ ಮಾತ್ರ ಸಾಧ್ಯ. ಆ್ಯಂಡ್ ಅಷ್ಟೇ ಚೆನ್ನಾಗಿ ಸಿನಿಮಾನ ತಗೊಂಡು ಅಷ್ಟೇ ಟೀಮ್ ವರ್ಕ್ ಮತ್ತು ಎಕ್ಸಿಕ್ಯೂಷನ್ ಎಲ್ಲನೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪ್ರತಿಯೊಬ್ಬರು ಟೆಕ್ನೀಷಿಯನ್ಸ್ ತುಂಬಾ ಸ್ಟ್ರಾಂಗ್ ಆಗಿದ್ದಾಗ ನಮಗೆ ಒಂದದು ಬೆಂಬಲ. ಆ್ಯಂಡ್ ಒಂದು ಆರ್ಟಿಸ್ಟ್ಗೆ ಟೆಕ್ನೀಷಿಯನ್ಸ್ ತುಂಬ ಸ್ಟ್ರಾಂಗ್ ಆಗಿದ್ದಾಗ ನಾವು ಪರ್ಫಾರ್ಮ್ ಮಾಡೋದಾಗಿರ್ಬೋದು ಅಥವಾ ಡಿ ಒ ಪಿ ಸರ್ ರಾಘು ಸರ್ ಅವರು ಅಷ್ಟೇ. ಐ ಥಿಂಕ್ ಇವ್ರು ಹೇಳ್ದಂಗೆ ಸಮೀಕ್ಷೆ ಅವ್ರು ಹೇಳ್ದಂಗೆ ನಮಗೇನೆ ಆಗುತ್ತೆ ಈ ಥರ ತೋರಿಸ್ತಿದ್ದಾರೆ ನಮ್ಮನ್ನ ಇಷ್ಟು ಚೆನ್ನಾಗಿ ಅಂತ. ಸೊ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಇನ್ನೂ ರಿವೀಲ್ ಆಗಿಲ್ಲ, ಬಿಕಾಸ್ ತುಂಬ ಒಂದು ಇಂಪಾರ್ಟೆನ್ಸ್ ಮತ್ತು ಟ್ವಿಸ್ಟ್ ಇರುವಂಥ ಕ್ಯಾರೆಕ್ಟರ್. ಐ ಥಿಂಕ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಇದು. ಬರೀ ಟೀಸರ್ ಆ್ಯಂಡ್ ಟ್ರೇಲರ್ ನಿಮ್ಗೆ ಎಲ್ಲರೂ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಸಿನಿಮಾ ಕೂಡ ನಿಮ್ಗೆಲ್ಲರ ಸಪೋರ್ಟ್ ಮತ್ತು ಪ್ರೀತಿ ಇದ್ದರೆ ಮಾತ್ರ ಸಾಧ್ಯ. ಬಿಕಾಸ್ ಓ ಟಿ ಟಿ ಅದೆಲ್ಲ ಬಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ. ಬಿಕಾಸ್ ಇಷ್ಟು ಎಫರ್ಟ್ ಹಾಕಿ ಇಡೀ ತಂಡ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿರ್ತೀವಿ. ಸೊ ನಿಮ್ಗೆಲ್ಲರ ಸಪೋರ್ಟ್ ಮತ್ತು ಆಶೀರ್ವಾದ ಯಾವಾಗಲೂ ಇರಲಿ. ಥ್ಯಾಂಕ್ ಯು. ನೀವು ಮೂರು ಜನ ಇಷ್ಟು ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿದ್ರಿ, ವೆರಿ ಆಲ್ ದ ಬೆಸ್ಟ್ ನಿಮ್ಮ ಮೂರು ಜನಕ್ಕೂ ಕೂಡ. ಯಾಕೆ ಅಂತಂದರೆ ಹೋಲ್ ಡೇ ರೀಶೂಟ್ ಆದರೂ ಒಂದು ಮಾತು ಬೈದೆ, ವಾಪಸ್ ಶೂಟ್ ಮಾಡಿ ಏನು ಹೇಳಿದೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಆಬ್ವಿಯಸ್ಲಿ ನಾವು ಅಷ್ಟು ಡೆಡಿಕೇಟೆಡ್ ಆಗಿರಲೇಬೇಕು. ಸೂಪರ್. ನೈಟ್ ಎಲ್ಲ ಎದ್ದು ಇದೇ ರೀತಿ ಕೆಲಸ ಮಾಡಿ. ಓಕೆ, ಎಲ್ಲರು ಮಾತಾಡಾಯ್ತಲ್ಲ, ಇನ್ಯಾರು ಇಲ್ಲ ಅಲ್ಲ, ಜೋರಾಗಿ ಹೇಳ್ಬಿಡಿ ಇನ್ನೊಂದ್ಸಲ ಹ್ಯಾಪಿ ಬರ್ಡೇ ರಾಣಿ. ಕಿರಣ್ ರಾಜ್ ಅವರೇ, ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಡಬಲ್ ಧಮಾಕಾ ಟೀಸರ್ ಲಾಂಚ್ ನಿಮ್ಮ ಬರ್ಡೇ ದಿನನೇ ಆಗ್ತಾ ಇದೆ. ಸೊ ರಾಣಿ ರಾನ, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಪ್ರತಿಯೊಬ್ಬರಿಗೂ ಬೆಳಗ್ಗೆಯಿಂದ ವಿಶ್ ಮಾಡಿರೋರಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ರತಿ ಫ್ಯಾನ್ ಪೇಜ್ಗೂ ನೀವು ಸಿ ಡಿ ಪಿ ಮಾಡಿರೋಕ್ಕೂ ಥ್ಯಾಂಕ್ ಯು ಸೋ ಮಚ್. 100 ಡೇಸ್ ನೀವೇ ನಿಮ್ಮಲ್ಲಿ ರೆಕಾರ್ಡ್ ಮಾಡಿದ್ದೀರ. ಆ್ಯಂಡ್ ಯಾರ್ಯಾರು ಪ್ರತಿ ಡಿಸ್ಟ್ರಿಕ್ಟಲ್ಲೂ ಅನ್ನದಾನ ಮಾಡಿದ್ದೀರೋ ಅವ್ರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಲವ್ ಯು ಆಲ್ವೇಸ್. ನೀವೊಂದು ಕ್ವಶನ್ ಕೇಳಿದ್ರಿ ರಾಣಿ ರಾನ ಅಂತ, ಅದಕ್ಕಿಂತ ಮುಂಚೆ ರಾಣಿದೊಂದು ಚಿಕ್ಕದಾಗಿ ಒಂದು ಗ್ಲಿಮ್ಸ್ ಹೇಳ್ಬಿಡ್ತೀನಿ. ರಾಣಿ ಸರ್ ಹೇಳ್ದಾಗೆ ಒಂದು ಕನಸು, ಆ ಕನಸು ಚಿಕ್ಕ ಪುಟ್ಟ ಕನಸಲ್ಲ, ತುಂಬ ದೊಡ್ಡ ಕನಸು. ಆ ಕನಸು ಹಿಂದೆ ತುಂಬ ನೋವಿದೆ ಪ್ರತಿಯೊಬ್ಬರಿಗೂ, ಇಲ್ಲಿರೋ ಪ್ರತಿಯೊಬ್ಬರಿಗೂ, ನಮ್ಮ ಡೈರೆಕ್ಟರ್ ಸರ್ ಆಗಲಿ, ಡಿ ಒ ಪಿ ಸರ್ ಆಗಲಿ, ನಮ್ಮ ಫೈಟ್ ಮಾಸ್ಟರು, ಡ್ಯಾನ್ಸ್ ಮಾಸ್ಟರು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಪ್ರತಿಯೊಬ್ಬರಿಗೂ. ಏನಕ್ಕೆ ಅಂತ ಅಂದರೆ ಪ್ರತಿಯೊಬ್ಬರಿಗೂ ಅನಿಸುತ್ತೆ ಯಾವುದೋ ಒಂದು ಜಾಗದಲ್ಲಿ ನಮಗೆ ಏನು ಡಿಸರ್ವಿಂಗ್ ಇದೆಯೋ ಅದು ಸಿಗ್ತಾ ಇಲ್ಲ ಅಂತ. ಆ ಥರ ಒಂದು ಸಂದರ್ಭದಲ್ಲಿ ಕಿರಣ್ ರಾಜ್ ಅವರೇ ಸ್ವಲ್ಪ ಮೈಕ್ ಹತ್ತಿರ ಇಟ್ಕೊಂಡು, ಆ ಥರ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನೂ ಜೊತೆಲಿ ನಿಲ್ಲಿಸ್ಕೊಂಡು ಆ ಒಂದು ಧೈರ್ಯ ತುಂಬಿ ಅವ್ರು ನೋಡಿದ ಕನಸನ್ನ ಪ್ರತಿಯೊಬ್ಬರಿಗೂ ತೋರಿಸಿ, ಇಲ್ಲ ನಾವು ಮಾಡ್ತೀವಿ, ನಿಂತ್ಕೋತೀವಿ ಅಂತ ಲಾಸ್ಟ್ ಬರ್ತ್ಡೇ ಅವ್ರು ನನ್ನ ಪ್ರಾಮಿಸ್ ಮಾಡಿದರು. ಈ ಬರ್ತ್ಡೇಗೆ ಟೀಸರ್ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಯೂಶ್ವಲಿ ಎಲ್ಲರಿಗೂ ನಾನು ಹೇಳ್ತೀನಿ, ನಾವು ಮಾಡೋ ಕಂಪ್ನಿ ಏನಿರುತ್ತೆ ಅಥವಾ ಫ್ರೆಂಡ್ ಸರ್ಕಲ್ ಏನಿರುತ್ತೆ ತುಂಬ ಚೆನ್ನಾಗಿರಬೇಕು. ನನಗೆ ತುಂಬ ಚಿಕ್ಕದ ಸರ್ಕಲ್ ಇದೆ, ಅದರಲ್ಲಿ ಗುರು ಸರ್ ಒಬ್ಬರು. ಆ್ಯಂಡ್ ತುಂಬ ಯೋಚನೆ ಮಾಡ್ತಾರೆ ನನ್ನ ಬಗ್ಗೆ ಪ್ರತಿಯೊಂದು ಹಂತದಲ್ಲೂ. ಅವ್ರ ಹೆಸರು ಹೇಳಿದಾಗೆ ಗುರು ಆ ಒಂದು ಸ್ಥಾನದಲ್ಲಿ ಅವ್ರು ಯಾವಾಗಲೂ ಇರ್ತಾರೆ.
ನನಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಅದೇ ಸ್ಥಾನದಲ್ಲಿ ನಿಂತು ಈ ಒಂದು ಪ್ರಾಜೆಕ್ಟ್ನ ಇವತ್ತು ಈ ಮಟ್ಟಕ್ಕೆ ತಂದಿದ್ದೀರಾ. ಆ್ಯಂಡ್ ನನ್ನ ಜನ ಯಾವ ಥರ ನೋಡ್ತಿದ್ರು ಅದನ್ನು ಚೇಂಜ್ ಮಾಡಿ ಇನ್ನೊಂದು ವರ್ಷನ್ ನನ್ನ ಒಬ್ಬ ಆ್ಯಕ್ಟರಾಗಿ ಪ್ರೆಸೆಂಟ್ ಮಾಡಿದ್ದೀರಾ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ನೆಕ್ಸ್ಟ್ ಪಿಲ್ಲರ್ ಅಂತ ಹೇಳಿದ್ರೆ ನಮ್ಮ ಪ್ರೊಡ್ಯೂಸರ್ ಸರ್, ಇವರು ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಸುಮಾರು ಇಂಟರ್ವ್ಯೂಲು ಹೇಳಿದ್ದೀನಿ, ಈ ಥರ ಹೊಸಬ್ರ ಮೇಲೆ ಅಷ್ಟು ನಂಬಿಕೆ ಯಾರಿಗೂ ಬರಲ್ಲ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಬಟ್ ಅಂಥ ಟೈಮಲ್ಲಿ ಅವರು ಏನು ಯೋಚನೆ ಮಾಡಿದೆ, ಓಕೆ ನಾವೊಂದು ಒಳ್ಳೆ ಪ್ರಾಡಕ್ಟ್ ಮಾಡಿದ್ರೆ ಅದು ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲದೆ ನಮಗೆ ಸಪೋರ್ಟ್ ಮಾಡಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರತಿಯೊಬ್ಬ ಫ್ಯಾನ್ ಬೇಸ್ಗೂ ಹೇಳ್ತೀನಿ, ಲೈಕ್ ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್ ನೀವು ಅಷ್ಟೊಂದು ಇದಕ್ಕೆ ಸಪೋರ್ಟ್ ಮಾಡಿ ಇದನ್ನು ನೀವೇ ಇದನ್ನು ಒಂದು ರೀತಿ ಪ್ರಮೋಟ್ ಮಾಡಿದ್ದೀರಾ. ಆ್ಯಂಡ್ ಇವತ್ತು ಇದಕ್ಕೊಂದಷ್ಟು ನಮಗೆ ಪಾಸಿಟಿವ್ ಏನಾದರೂ ರಿಸಲ್ಟ್ ಬರ್ತಿದೆ ಅದಕ್ಕೆ ನೀವೇ ಕಾರಣ. ಆ ಸಪೋರ್ಟ್ ಯಾವಾಗಲೂ ಹೀಗೆ ಇರುತ್ತೆ ಅಂತ ನನಗೆ ಗೊತ್ತಿದೆ, ಬಟ್ ಸ್ಟಿಲ್ ಯಾವಾಗಲೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು ಆಲ್ವೇಸ್. ಡೈಲಾಗ್ ಈ ಟೀಸರ್ ಟ್ರೆಂಡಿಂಗ್ ಆಗಲಿ, ಪಕ್ಕ ನೆಕ್ಸ್ಟ್ ಟ್ರೆಂಡ್ ಆಗೋ ಡೈಲಾಗೆ ಬಿಡ್ತೀನಿ. ನಮ್ಮ ಡೈರೆಕ್ಟರ್ ಸರ್ಗೆ ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ ಒನ್ ಡೈಲಾಗ್ ಆದರೆ ಬಿಡಿ ಅಂತ. ಇವ್ರು ನನಗೆ ಹೇಳಿದ್ದು ನಿಮ್ಮ ಫ್ಯಾನ್ಸ್ ಇದನ್ನು ವೈರಲ್ ಮಾಡಲಿ, ಆ ಸಿನಿಮಾಲಿ ಇರೋ ಡೈಲಾಗ್ನ ಬಿಡ್ತೀವಿ ಅಂತ. ಸೊ ದಯವಿಟ್ಟು ನನಗೋಸ್ಕರ, ನಂಗೆ ತುಂಬ ಇಷ್ಟ ಡೈಲಾಗ್ ಅದು, ತುಂಬ ನನಗೆ ಕನೆಕ್ಟ್ ಆಗುತ್ತೆ ಆ ಡೈಲಾಗು. ಸೊ ಇದು ಟ್ರೆಂಡ್ ಆದ ತಕ್ಷಣ ಅದನ್ನು ಬಿಡ್ತೀವಿ. ಥ್ಯಾಂಕ್ ಯು. ಕೊನೆಯಾಗಿ ಸತೀಶ್ ಅವರು, ಆರ್ಟ್ ಡೈರೆಕ್ಟರ್ ಸತೀಶ್ ಅವರು ಬರಬೇಕು. ಪ್ರಮೋದ್, ಧನು ಮಾಸ್ಟರ್ ಬನ್ನಿ. ಗಿರೀಶ್ ಹೆಗಡೆ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಿರೀಶ್ ಹೆಗಡೆ. ಕಾಸ್ಟ್ಯೂಮ್ ಡಿಸೈನರ್ ರಾಕೇಶ್. ಇಲ್ಲಿ ರಾಣಿ ಸಿನಿಮಾದಲ್ಲಿ ಮಾಡಿದಂಥ ಕರಿಸುಬ್ಬ ಸರ್, ಮೈಕೋ ನಾಗರಾಜ್ ಸರ್, ದಯವಿಟ್ಟು ಬನ್ನಿ. ಧರ್ಮಣ್ಣ ಅವರು, ಸೂರಿ, ಸೂರ್ಯ ಕುಂದಾಪುರ್. ಕಲ್ಸಿ